ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಐ ಜಿ ಚೌಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಸೊ ಎಂದಂತೆ ಇವತ್ತು ಕೂಡ ಹಲವಾರು ಮಹತ್ವದ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ. ಸೊ ಅಫ್ಕೋರ್ಸ್ ನಿನ್ನೆ ಮೊನ್ನೆ ಬೇರೆ ಬೇರೆ ಕಾರಣಗಳಿಗಾಗಿ ಗ್ಯಾಪ್ ಆಗಿತ್ತು. ಸೊ ಅಫ್ಕೋರ್ಸ್ ಮೊನ್ನೆ ಸಂಡೇ ಇತ್ತು, ನಿನ್ನೆ ಮಾಡಬೇಕಾಗಿತ್ತು, ಆದರೆ ತಾಂತ್ರಿಕ ಕಾರಣದಿಂದ ಮಾಡೋದಾಗಿರಲಿಲ್ಲ. ಹೀಗಾಗಿ ಒಂದಿಷ್ಟು ಹೆಚ್ಚು ಸುದ್ದಿಗಳನ್ನು ನಿಮ್ಮ ಮುಂದೆ ನಾನು ಈಗ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ. ಎಸ್, ಒಂದು ತುಂಬ ಮಹತ್ವದ ಬೆಳವಣಿಗೆಯಲ್ಲಿ ಈ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಉದ್ದೇಶದಿಂದ ಇಡೀ ದೇಶಾದ್ಯಂತ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ಅದರಲ್ಲಿ ಒಂದು ಅಂತಂದರೆ ಈ ಬುಡಕಟ್ಟು ಜನಾಂಗದವರಿಗೆ ತಂತ್ರಜ್ಞಾನ ಅನ್ನುವಂಥದ್ದು. ಸೊ ಈ ಒಂದು ಉಪಕ್ರಮ ಇನಿಷಿಯೇಟಿವನ್ನು ಆರಂಭ ಮಾಡಲಾಗಿದೆ ಛತ್ತೀಸ್ಗಢ ರಾಜ್ಯದಲ್ಲಿ. ಬಟ್ ಅದು ಪಾನ್ ಇಂಡಿಯಾ ಇಫೆಕ್ಟನ್ನು ಹೊಂದಿದೆ, ಅಂದರೆ ದೇಶದ ಇತರ ರಾಜ್ಯಗಳಲ್ಲೂ ಕೂಡ ಅದರ ಸಂಬಂಧ ಇದೆ. ಸೊ ಅದು ಹೇಗೆ ಏನು ಅನ್ನುವಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ಇಲ್ಲಿ ತರ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ, ಅದರ ಹೆಸರು ನಾನು ಹೇಳಿದೆ, ಬುಡಕಟ್ಟು ಜನಾಂಗದವರಿಗಾಗಿ ತಂತ್ರಜ್ಞಾನ ಅನ್ನುವಂಥದ್ದನ್ನು ನಾನು ಕನ್ನಡದಲ್ಲಿ ಹೇಳಿದರೆ ಅದರ ಇಂಗ್ಲೀಷ್ ಕಾರ್ಯಕ್ರಮದ ಹೆಸರು ನಿಜವಾಗಿರೋದು ಏನು ಅಂದರೆ ಟೆಕ್ ಫಾರ್ ಟ್ರೈಬಲ್ಸ್ ಅಂತ ಬರೆದಿಟ್ಕೊಳ್ಳಿ. ಕಾರ್ಯಕ್ರಮದ ಹೆಸರೇನು? ಟೆಕ್ ಫಾರ್ ಟ್ರೈಬಲ್ಸ್ ಮೀನ್ಸ್ ಟೆಕ್ನಾಲಜಿ ಫಾರ್ ಟ್ರೈಬಲ್ಸ್. ಆದಿವಾಸಿಗಳಿಗೆ ತಂತ್ರಜ್ಞಾನ, ಬುಡಕಟ್ಟು ಜನಾಂಗದವರಿಗೆ ತಂತ್ರಜ್ಞಾನ ಅಂತ. ಇದನ್ನು ಎಲ್ಲಿ ತರಲಾಗಿದೆ ಅಂತಂದರೆ ಛತ್ತೀಸ್ಗಢ, ನಿಮ್ಗೆ ಗೊತ್ತಿದೆ, ಒನ್ ಆಫ್ ದ ಹಿಲ್ಲಿ ಸ್ಟೇಟ್ಸ್ ಅನ್ನುವಂಥದ್ದು, ಆ್ಯಂಡ್ ಸ್ಟೇಟ್ ಆಫ್ ಪೋರ್ಟ್ಸ್ ಅಂತ ಕೂಡ ಕರೀತಾರೆ. ಛತ್ತೀಸ್ಗಢ ಅಂದರೆ ಕೋಟೆಗಳ ರಾಜ್ಯ ಅಂಥದ್ದು. ಅಲ್ಲಿ MFP ಅಂದರೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಬರ್ತದೆ. ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂದರೆ ಅರಣ್ಯದ ಉಪ ಉತ್ಪನ್ನಗಳು ಅಥವಾ ಕಿರು ಉತ್ಪನ್ನಗಳ ಫೆಡರೇಷನ್ ಅಂತ, ಅರಣ್ಯಗಳ ಕಿರು ಉತ್ಪನ್ನಗಳ ಫೆಡರೇಷನ್ ಅನ್ನುವಂಥದ್ದು. ಜೊತೆಗೆ IIT ಕಾನ್ಪುರ್, ಇದು ಬಹಳ ವಿಶೇಷವಾದದ್ದು. ಈ ಟೆಕ್ ಫಾರ್ ಟ್ರೈಬಲನ್ನು ಜಾರಿಗೊಳಿಸುವಲ್ಲಿ ಯಾವ ಒಂದು IIT ಭಾಗವಹಿಸ್ತಾ ಇದೆ ಅಂದರೆ IIT ಕಾನ್ಪುರ್. September 13 ಈ ಒಂದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಮೂಲಕ ಇದು ಬರ್ತದೆ. ವಿಶೇಷವಾದ ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದೇನಪ್ಪ ಅಂದರೆ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಂತಿದೆ, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಇಡೀ ದೇಶಕ್ಕೆ ಇರುವಂಥದ್ದು ಈ ಸಂಸ್ಥೆ. ಸೊ ಇದ್ರ ಮೂಲಕ ಈ ಟೆಕ್ ಫಾರ್ ಟ್ರೈಬಲ್ಸ್ ಅನ್ನುವಂಥದ್ದನ್ನು ಶುರು ಮಾಡಲಾಗಿದೆ. ಇಲ್ಲಿ ಇನ್ವಾಲ್ವ್ ಆಗಿರುವಂಥ ಸಂಸ್ಥೆಗಳನ್ನು ನೆನ್ಪಿಟ್ಕೊಳ್ಳಿ, ರಾಜ್ಯನ ನೆನ್ಪಿಟ್ಕೊಳ್ಳಿ, ಛತ್ತೀಸ್ಗಢ, IIT ಕಾನ್ಪುರ್, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಇವಿಷ್ಟು ಟೆಕ್ ಫಾರ್ ಟ್ರೈಬಲ್ಸ್ದೊಳಗೆ ಪಾತ್ರವಹಿಸ್ತಿರುವಂಥ ಸಂಸ್ಥೆಗಳು ಅಂತ. ಇದೇನು ಈಗ ನೋಡೋದಾದರೆ ಬುಡಕಟ್ಟು ಜನಾಂಗದವರಿಗೆ ತಂತ್ರಜ್ಞಾನ ಅಂದಾಗ ಯಾವುದಕ್ಕಾಗಿ, ಯಾವುದರ ಅಡಿಯಲ್ಲಿ ಇದನ್ನು ಮಾಡಲಾಗ್ತಿದೆ ಅಂತ ಇಲ್ಲಿ ಬರೆದಾಗಿದೆ ನೋಡಿ. ಉದ್ಯಮಶೀಲತೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದು ಇನ್ನೊಂದು ಮಹತ್ವದ ಕಾರ್ಯಕ್ರಮ ಇದೆ ರಾಷ್ಟ್ರ ಮಟ್ಟದಲ್ಲಿ. ಎಂಟರ್ಪ್ರಿನಿಯರ್ಶಿಪ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಉದ್ಯಮಶೀಲತೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ESDP ಅಂತ ಕರೀತಾರೆ. ಇದರ ಅಡಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ MSME ಅಂತ ಮತ್ತೊಂದು ನೋಡ್ಕೊಳ್ಳಿ, MSME, ಮೀಡಿಯಂ ಸ್ಮಾಲ್ ಮೈಕ್ರೋ ಮೀಡಿಯಂ ಮಿನಿಸ್ಟ್ರಿ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಸಹಯೋಗದೊಂದಿಗೆ ಟ್ರೈಪೆಡ್ ಆಗಲೇ ನೀವು ನೋಡಿದ್ದೀರಿ, ರೈಟ್? ಸೊ ಟ್ರೈಬಲ್ ಫೆಡರೇಷನ್ ಫಾರ್ ಇದು ಮಾರ್ಕೆಟಿಂಗ್ ಅನ್ನುವಂಥದ್ದು ಟ್ರೈಪೆಡ್ ಅನ್ನೋದನ್ನು ನೋಡಿದ್ದೀರಿ. ಸೊ ಅದು ಈ ಬುಡಕಟ್ಟು ಜನಾಂಗದವರಿಗೆ ತಂತ್ರಜ್ಞಾನ ಕಾರ್ಯಕ್ರಮ ಅನ್ನುವಂಥದ್ದನ್ನು ಆರಂಭಿಸ್ತು ಅಂತ. ಸೊ ಹಲವಾರು ಸಂಘಟನೆಗಳ ಪಾತ್ರ ಇದರೊಳಗಿದೆ, ಸಚಿವಾಲಯದ ಪಾತ್ರ ಇದೆ, ಒಂದು IIT ಪಾತ್ರ ಇದೆ, ರೈಟ್? ಸೊ ಇವೆಲ್ಲವನ್ನು ಒಂದಕ್ಕೊಂದು ನೀವು ಲಿಂಕ್ ಮಾಡ್ಕೋಬೇಕು, ಸಂಬಂಧಪಟ್ಟಿದ್ದಾವೆ ಅವು. ಈ ಉಪಕ್ರಮವು ಉದ್ದೇಶ ಏನಪ್ಪ ಅಂದರೆ ಬುಡಕಟ್ಟು ಜನಾಂಗದವರ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡಿದೆ. ಸೊ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಟ್ರೈಬಲ್ ಕಮ್ಯುನಿಟಿ ಈಸ್ ದ ಮೇಜರ್ ಗೋಲ್ ಆಫ್ ದಿಸ್ ಪ್ರೋಗ್ರಾಮ್ ಕಾಲ್ಡ್ ಆಸ್ ಟೆಕ್ ಫಾರ್ ಟ್ರೈಬಲ್ ಪೀಪಲ್, ರೈಟ್? ಇದು
ಉದ್ಯಮಶೀಲತೆ ಅಭಿವೃದ್ಧಿ ಅಂದರೆ ಅವರಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನು ಡೆವಲಪ್ ಮಾಡೋದು, ಮೃದು ಕೌಶಲ್ಯ ಸಾಫ್ಟ್ ಸ್ಕಿಲ್ಸನ್ನು ಡೆವಲಪ್ ಮಾಡೋದು, ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ವ್ಯವಹಾರ ಅಭಿವೃದ್ಧಿ ಮೇಲೆ ಕೇಂದ್ರೀಕರಿಸ್ತದೆ ಅನ್ನುವಂಥದ್ದು. ಸೊ ಟ್ರೈಬಲ್ ಪೀಪಲ್ ಬೇಸಿಕಲಿ ನಿಮ್ಗೆ ಗೊತ್ತಿದೆ, ಗುಡ್ಡುಗಾಡು ಜನ ಅಂತ ಕರಿತೀವಿ, ಬುಡಕಟ್ಟು ಜನ ಅಂತ ಕರಿತೀವಿ. ಅವರು ಈ ಮೇನ್ ಸ್ಟ್ರೀಮ್ದಿಂದ ಸುಮಾರಷ್ಟು ಶತಮಾನಗಳ ಕಾಲ ಸಪ್ರೇಟೆಡ್ ಇದ್ದರು, ಆಲ್ಮೋಸ್ಟ್ ಐಸೋಲೇಟೆಡ್ ಇದ್ದರು. ಹೀಗಾಗಿ ಅವರಿಗೆ ಈ ಒಂದು ಅವರ ಕೆಲಸದ ಅಥವಾ ಅವರು ಉತ್ಪಾದಿಸುವ ವಸ್ತುಗಳ ಒಂದು ಆರ್ಥಿಕ ಲಾಭ ಅನ್ನುವಂಥದ್ದು ಅಷ್ಟಾಗಿ ಸಿಗದ ಕಾರಣಕ್ಕೇ ಅವರು ಆರ್ಥಿಕವಾಗಿ ಹಿಂದುಳಿತಾ ಹೋದರು. ಎಲ್ಲಿವರೆಗೆ ಹಾಗೆ ಉಳಿಯೋದು ಅನ್ನುವಂಥ ಉದ್ದೇಶದಿಂದ ಇವಾಗ ಅವ್ರನ್ನ ಏನು ಮಾಡಲಾಗ್ತಿದೆ ಅಂತಂದರೆ, ಈ ಮೇನ್ ಸ್ಟ್ರೀಮ್ ಸೊಸೈಟಿ ಅಥವಾ ಮೇನ್ ಸ್ಟ್ರೀಮ್ ಎಕಾನಮಿ ಅಂತ ಏನಿದೆ ಅದಕ್ಕೆ ಅವ್ರನ್ನ ಲಿಂಕ್ ಮಾಡಲಾಗ್ತದೆ, ಅವ್ರನ್ನ ಅಲ್ಲಿ ತಂದು ಜೋಡಿಸಲಾಗ್ತಿದೆ. ಸೊ ಹಾಗೆ ತಂದು ಜೋಡಿಸೋದಕ್ಕೆ ಇವೆಲ್ಲ ಕ್ರಮಗಳು ಪೂರಕ ಆಗಿದ್ದಾವೆ, ಇದನ್ನು ನೀವು ನೆನಪಿಟ್ಕೊಳ್ಬೇಕಾದದ್ದು. ಇನ್ನೊಂದು ಒನ್ ಧನ್ ವಿಕಾಸ್ ಕೇಂದ್ರ ಅಂತದವು, ಬರೆದಿಟ್ಕೊಳ್ಳಿ, ವಿ ಡಿ ವಿ ಕೆ ಅಂತ ಕರೀತಾರೆ. ವಿ ಡಿ ವಿ ಕೆ ಮೀನ್ಸ್ ಸುಮಾರು 21 ರಾಜ್ಯಗಳಲ್ಲಿ ಈ ಒನ್ ವಿಕಾಸ್ ಧನ್ ಕೇಂದ್ರಗಳು, ಒನ್ ಧನ್ ವಿಕಾಸ್ ಕೇಂದ್ರಗಳಿದ್ದಾವೆ. ಸೊ ಈ ಒನ್ ಧನ್ ವಿಕಾಸ್ ಕೇಂದ್ರಗಳು ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಏನಿದ್ದಾವೆ ಅಂದರೆ, ಸ್ವಸಹಾಯ ಗುಂಪುಗಳು, ನಿಮಗೆಲ್ಲ ಗೊತ್ತಿದೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಸ್ ಎಚ್ ಜಿ ಅನ್ನುವಂಥವುಗಳನ್ನ ಮಾಡ್ಕೊಳ್ಳಾಗಿದೆ. ಯಾರ್ದಿದು? ಟ್ರೈಬಲ್ ಕಮ್ಯುನಿಟಿಗಾಗಿ, ಬುಡಕಟ್ಟು ಜನಾಂಗದವರಿಗಾಗಿ. ಒಣ, ನೀವು ಇಲ್ಲಿ ಹೆಸರೇ ಸೂಚಿಸ್ತದೆ, ಒಣ ಮೀನ್ಸ್ ಫಾರೆಸ್ಟ್. ಧನ್ ವಿಕಾಸ್, ಒಣ ಧನ್ ವಿಕಾಸ್, ಅಲ್ಲಿನ ಒಂದು ಆರ್ಥಿಕತೆಯನ್ನು ವಿಕಾಸ ಮಾಡೋದು ವಿ ಡಿ ವಿ ಕೆ ಕೇಂದ್ರಗಳ ಒಂದು ಉದ್ದೇಶ. ಇವುಗಳಡಿಯಲ್ಲಿ ಏನು ಮಾಡಲಾಗಿದೆ ಅಂದರೆ, ಸ್ವಸಹಾಯ ಗುಂಪುಗಳನ್ನು ಸಂಘಟಿಸಲಾಗಿದೆ ಅನ್ನುವಂಥದ್ದು. ಸೊ ಅದರ ಅಡಿಯಲ್ಲಿ ಇವೆಲ್ಲವೂ ಕೆಲಸ ಮಾಡ್ತಾ ಹೋಗ್ತಿದ್ದಾವೆ ಅನ್ನುವಂಥದ್ದು. ಓಕೆ, ಇದು ಇನ್ನು ಈಗ ನೋಡ್ತಿರುವಂಥ ಟೆಕ್ ಫಾರ್ ಟ್ರೈಬಲ್ಸ್ ಅನ್ನುವಂಥದ್ದು ಏನಿದೆ, ಅಥವಾ ಬುಡಕಟ್ಟು ಜನಾಂಗದವರಿಗೆ ತಂತ್ರಜ್ಞಾನ ಅಂತ ಏನಿದೆ, ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತಂದರೆ, ಅದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ತರಬೇತಿ ಎಷ್ಟು ವಾರ ನಡೀತದೆ ಅಂದರೆ, 6 ವಾರಗಳ, ಅಂದರೆ 1.5 ತಿಂಗಳ ಕಾಲ ಈ ತರಬೇತಿ ನಡೀತದೆ. ಇದು ಎಲ್ಲಿ ಇಂಥದ್ದು ನಡೀತಿದೆ ಅಂತಂದರೆ, ಈ ತರಬೇತಿ ಎಲ್ಲಿ ಸಿಗ್ತದೆ ಅಂತಂದರೆ, ಈ ಸದ್ಯ ನಾವು ಛತ್ತೀಸ್ಗಢನ ಇಲ್ಲಿ ನೋಡ್ತಾ ಇದ್ವಿ, ಛತ್ತೀಸ್ಗಢದ ಎಲ್ಲ ಜಿಲ್ಲೆಗಳಲ್ಲಿ ಆಗಲೇ ಹೇಳಿರುವಂಥ ಒಣ ಧನ್ ಫಲಾನುಭವಿಗಳು, ಬೆನಿಫಿಷರೀಸ್ ಆಫ್ ಒಣ ಧನ್, ಬೆನಿಫಿಷರೀಸ್ ಹೆಂಗಂದರೆ ಅಲ್ಲಿ ಸ್ವಸಹಾಯ ಸಂಘಗಳು ಅಂತಿದ್ದಾವೆ, ಸ್ವಸಹಾಯ ಸಂಘದ ಸದಸ್ಯರು ಈ ಒಣ ಧನ ಕಾರ್ಯಕ್ರಮದ ಫಲಾನುಭವಿಗಳಾಗ್ತಾರೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ, ಛತ್ತೀಸ್ಗಢ ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ, ಅವರಿಗೆ ಏನು ತರಬೇತಿ ಕೊಡಲಾಗ್ತದೆ ಈ 6 ವಾರಗಳ ಅವಧಿಯಲ್ಲಿ ಅಂದರೆ, ಸೂಕ್ಷ್ಮ ಉದ್ಯಮ ರಚನೆ, ಸಣ್ಣ ಸಣ್ಣ ತಮ್ಮದೇ ಆದಂಥ ಪ್ರೊಡಕ್ಟಿವ್ ಯೂನಿಟ್ಸನ್ನು ರಚಿಸ್ಕೊಳ್ಳೋದು, ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್, ಮತ್ತು ಕಾರ್ಯವೈಖರಿ, ಹೌ ಟು ಅಡ್ಮಿನಿಸ್ಟರ್ ದೆಮ್, ಇವುಗಳ ಕುರಿತಾಗಿ ತರಬೇತಿಯನ್ನು ನೀಡಲಾಗ್ತದೆ. ಸೊ ಆಗಲೇ ನಾವು ನೋಡ್ತಾ ಇದ್ದೀವಿ ಆರಂಭದಲ್ಲಿ, ಈ ತರಬೇತಿ ಯಾರು ಅದನ್ನು ವ್ಯವಸ್ಥೆಗೊಳಿಸಿದ್ದಾರೆ, ರೂಪಿಸಿದ್ದಾರೆ ಅಂದರೆ, ಹೀಗೆ ಮಾಡಿದರೆ ಇವರು ತಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಿದೆ ಅಂದರೆ, ಅದು IIT ಕಾನ್ಪುರ್ ಅನ್ನುವಂಥದ್ದು. ಓಕೆ, ಮುಂದಿನ ಮಾಹಿತಿ ನೋಡೋದಾದರೆ, ಇಲ್ಲಿ ಉದ್ದೇಶಗಳು ಆಗಲೇ ನಾವು ನೋಡ್ತಾ ಇದ್ವಿ, ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ತಮ್ಮದೇ ಆದಂಥ ಒಂದು ಜ್ಞಾನ ಕೌಶಲ್ಯಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಸೊ ಅವರು ಮಾಡುವಂಥ ಕೆಲವು ಆರ್ಟಿಫ್ಯಾಕ್ಟ್ಸ್ ಅಂತೀವಿ ಅಥವಾ ಹ್ಯಾಂಡಿಕ್ರಾಫ್ಟ್ಸ್ ಅಂತೀವಿ, ಅವುಗಳಿಗೆ ಈ ಮೇನ್ ಸ್ಟ್ರೀಮ್ ಎಕಾನಮಿ ಒಳಗೆ ಸಾಕಷ್ಟು ಬೇಡಿಕೆ ಇದೆ. ಆದರೆ ಅವರು ಮಾಡುವಂಥ ವಸ್ತುಗಳನ್ನು ಈ ಮೇನ್ ಸ್ಟ್ರೀಮ್ ಎಕಾನಮಿಗೆ ಜಾಯಿನ್ ಮಾಡೋದಕ್ಕೆ ವ್ಯವಸ್ಥೆ ಇದ್ದಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಏನಾಗಬೇಕಾಗಿದೆ ಅಂದರೆ, ಅವರ ಜ್ಞಾನವನ್ನು ಉಪಯೋಗಕ್ಕೆ ಬರುವಂತೆ ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ಜ್ಞಾನ, ಟ್ರೆಡಿಷ್ನಲ್ ನಾಲೆಜ್ ಅಂತ ಏನಿದೆಯಲ್ಲ, ಸಾಂಪ್ರದಾಯಿಕ ಜ್ಞಾನ ಕೌಶಲ್ಯ, ಅವ್ರದ್ದೇ ಆದ ಸ್ಕಿಲ್ಸ್ಗಳಿದ್ದಾವೆ, ಅವುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥದ್ದು ಈ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಅಂತ. ಇದು ಅವರು ತಮ್ಮ ಆದಾಯವನ್ನು ಉತ್ತಮಗೊಳಿಸಿಕೊಳ್ಳುವ ಸಲುವಾಗಿ ಅವರ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡಿಂಗ್ ಬೇಕಾಗ್ತದೆ, ಯಾಕಂದರೆ ಅದೇ ಹೆಸರಿನಿಂದ ಇಡೀ ದೇಶದ ತುಂಬ, ಯಾಕಂದರೆ ಒಮ್ಮೆ ಅದು ಮೇನ್ ಸ್ಟ್ರೀಮ್ ಎಕಾನಮಿಗೆ ಬಂತು ಅಂದರೆ ಎಲ್ಲಿಂದ ಎಲ್ಲಿಗಾದರೂ ಸಪ್ಲೈ ಮಾಡ್ಬೋದು. ಛತ್ತೀಸ್ಗಢದ ಒಂದು ಕಾಡಿನಿಂದ ಅಲ್ಲಿರುವ ಯಾವುದೋ ಜಿಲ್ಲಾ ಕೇಂದ್ರಕ್ಕೆ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ಭಾರತದ ಇಷ್ಟು ರಾಜ್ಯಗಳಿಗೆ ಪ್ರತಿ ಊರಿಗೂ ತಲುಪಿಸ್ಬೋದು, ಬಟ್ ಹಾಗೆ ತಲುಪಿಸ್ಬೇಕಾದ್ರೆ ಒಂದು ಬ್ರ್ಯಾಂಡಿಂಗ್ ಅಂತ ಬೇಕಾಗ್ತದೆ.
ಜೊತೆಗೆ ಅದಕ್ಕೊಂದು ಪ್ಯಾಕೇಜಿಂಗ್ ಸಿಸ್ಟಮೆಟಿಕ್ ಪ್ಯಾಕೇಜಿಂಗ್ ಅಂತ ಬೇಕ್ತದೆ ಅಟ್ರಾಕ್ಟಿವ್ ಹಾಗೇ ಮಾರ್ಕೆಟಿಂಗ್ ಸ್ಕಿಲ್ಸ್ ಕೂಡ ಬೇಕಾಗ್ತದೆ ಸೊ ಇದನ್ನೆಲ್ಲ ತರೋ ಸಲುವಾಗಿ ಈಗ ಈ ಕೆಲಸ ಮಾಡಲಾಗ್ತಿದೆ ನಾನು ಆಗಲೇ ಅದಕ್ಕಾಗಿ ಹೇಳ್ತಾ ಇದ್ದೆ ಈ ಟ್ರೈಪೆಡ್ ಅನ್ನುವಂಥದ್ದು ಏನಿದೆ ಈ ಟ್ರೈಬಲ್ ಪೀಪಲ್ಗಾಗಿರುವಂಥ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಏನಿದೆ ಇದು 21 ರಾಜ್ಯಗಳಲ್ಲಿ ಭಾರತದ 21 ರಾಜ್ಯಗಳಲ್ಲಿ 1243 ವಣಧನ ಕೇಂದ್ರಗಳನ್ನು ಮಂಜೂರು ಮಾಡಿದೆ ಅನ್ನುವಂಥದ್ದು ಸೊ ಅದರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂದರೆ ಇದು ವಣಧನ ಸೀಮಿತ ಆಗಿಲ್ಲ ಬಟ್ 21 ರಾಜ್ಯಗಳಲ್ಲಿ ಎಷ್ಟು ಜನ ಅದರದ್ದು ಏನು ಫಲಾನುಭವಿಗಳು ಅಥವಾ ಮೆಂಬರ್ಸ್ ಇದ್ದಾರೆ ಅಂದರೆ ಕ್ವೈಟ್ ಬಿಗ್ ನಂಬರ್ 3.68 ಲಕ್ಷ ಬುಡಕಟ್ಟು ಸಂಗ್ರಾಹಕರು ಅಂದರೆ ಗ್ಯಾದರರ್ಸ್ ಅಂತ ಕರಿತೀವಿ ನಾವು ಕಾಡಿನಲ್ಲಿರೋರಿಗೆ ಅಲ್ಲಿರುವಂಥ ಮರ ಮುಟ್ಟುಗಳು ಅಥವಾ ಕಿರು ಅರಣ್ಯ ಉತ್ಪನ್ನಗಳು ಅಂತ ಬರ್ತವೆ ಅವುಗಳನ್ನು ಸಂಗ್ರಹ ಮಾಡೋರಿಗೆ ಸಂಗ್ರಾಹಕರು ಅಂತ ಕರಿತೀವಿ ಸೊ ಅಷ್ಟು 3,68,000 ಬುಡಕಟ್ಟು ಸಂಗ್ರಾಹಕರು ಈ ಒಂದು ವಣಧನ್ ಕಾರ್ಯಕ್ರಮ ಇನ್ನೊಂದು ಬೇರೆದಿದೆ ಇದು ವಣಧನ್ ಕೇಂದ್ರ ಅನ್ನುವಂಥದ್ದು ಸೊ ಅದರ ಅಡಿಯಲ್ಲಿ ಬೆನಿಫಿಟನ್ನು ತಗೊಳ್ತಿದ್ದಾರೆ ಅಂತ ಓಕೆ ಇನ್ನು ನಿಮಗೆ ಇವೆಲ್ಲ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ ಕಾರ್ಯಕ್ರಮ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೀವೆಲ್ಲ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕೇಳಿದ್ರಿ ಈ ಪ್ರಧಾನಮಂತ್ರಿ ವಣಧನ್ ಯೋಜನೆ ಬಗ್ಗೆ ಗೊತ್ತಿರಲಿ ನಿಮಗೆ ಈ ಯೋಜನೆಯನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಆ್ಯಂಡ್ ಟ್ರೈಫೆಡ್ ಅಂದರೆ ಆಗಲೇ ನಾವು ನೋಡಿದ್ದೀವಿ ಟ್ರೈಬಲ್ ಪ್ರಾಡಕ್ಟ್ಸ್ ಅದು ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅನ್ನುವಂಥದ್ದು ಇವು ಜೊತೆಯಾಗಿ ಪ್ರಧಾನಮಂತ್ರಿ ವಣಧನ್ ಯೋಜನೆ ಶುರು ಮಾಡಿದ್ದಾವೆ ಅಂತ ಮೌಲ್ಯವರ್ಧನೆಯಿಂದ ಅಂದರೆ ವ್ಯಾಲ್ಯೂ ಅಡಿಷನ್ದಿಂದ ಬುಡಕಟ್ಟು ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುವುದು ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಆಗಿದೆ ಅಂತ ರೈಟ್ ವ್ಯಾಲ್ಯೂ ಅಡಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಆ್ಯಸ್ ಇಟ್ ಈಸ್ ಪ್ರಾಡಕ್ಟ್ಸನ್ನು ನೀವು ತಂದು ಕೊಟ್ಟರೆ ತುಂಬ ಕಡಿಮೆ ಬೆಲೆಗೆ ಹೋಗ್ತದೆ ಅವರಿಗೆ ಅದು ಒಳ್ಳೆಯ ಆದಾಯ ಆಗೋದಿಲ್ಲ ಅಂತ ಅದಕ್ಕಾಗಿ ಮಾರುಕಟ್ಟೆ ಲಿಂಕ್ಡ್ ಬುಡಕಟ್ಟು ಉದ್ಯಮಶೀಲತೆ ಅಭಿವೃದ್ಧಿ ಮುಖ್ಯವಾಗಿದೆ ಅನ್ನುವಂಥದ್ದು ಅಂದರೆ ಉದ್ಯಮಶೀಲತೆ ಎಂಟರ್ಪ್ರಿನಿಯರ್ಶಿಪ್ ಅನ್ನೋದು ಒಂದು ಕಡೆ ಆದರೆ ಅದನ್ನು ಮಾರ್ಕೆಟಿಗೆ ಲಿಂಕ್ ಮಾಡಬೇಕಲ್ಲ ಅದು ಕೂಡ ಮಹತ್ವದ್ದಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಸೊ ಇದಿಷ್ಟು ಈ ಒಂದು ನಮ್ಮ ಬುಡಕಟ್ಟು ಜನಾಂಗದವರಿಗಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸೋದು ಅವರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವುದು ಅವರ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಬೆಲೆ ದೊರೆಯುವಂತೆ ಮಾಡಿ ಅವರನ್ನು ಕೂಡ ಈ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರುವಂಥ ಉದ್ದೇಶದಿಂದ ಒಟ್ಟು ಅಷ್ಟು ಕೆಲಸಗಳನ್ನು ಮಾಡಲಾಗ್ತಿದೆ ಅನ್ನೋದು ಅದರ ಸಾರಾಂಶ ಸಮ್ರಿ ಅಂತ ನಾವು ನೆನಪಿಟ್ಕೊಳ್ಬೇಕಾದದ್ದು ಓಕೆ ಸೊ ಈಗ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೊ ಇಲ್ಲಿ ರಷ್ಯಾ ಮತ್ತು ಬೆಲಾರಸ್ ಮೇಲೆ ನಿರ್ಬಂಧ ಹೇರಲು ಸಿದ್ಧವಾದ ಇ ಅಂದರೆ ಯುರೋಪಿಯನ್ ಯೂನಿಯನ್ ರಷ್ಯಾ ದೇಶ ನಿಮ್ಗೆ ಗೊತ್ತಿದೆ ತುಂಬ ಜಗತ್ತಿನಲ್ಲೇ ಅತಿ ದೊಡ್ಡ ದೇಶ ಇದು ಭೌಗೋಳಿಕವಾಗಿ ಅದಕ್ಕೆ ಹೊಂದಿಕೊಂಡದ್ದೇ ಬೆಲಾರಸ್ ಅನ್ನೋದು ಇನ್ನೊಂದು ದೇಶ ಇವೆರಡದ್ರ ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ಯುರೋಪಿಯನ್ ಯೂನಿಯನ್ ಇದ್ದದ್ದು ನಿರ್ಬಂಧ ಶಾಂಕ್ಷನ್ಸ್ ಹೇರೋದಕ್ಕೆ ಹೊರಟಿದೆ ಹಾಗಿದ್ರೆ ಯಾವ ಕಾರಣಗಳಿಗಾಗಿ ಯಾವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಯೂನಿಯನ್ ಪರ್ಟಿಕ್ಯುಲರ್ಲಿ ಇದರೊಳಗೆ ಹೆಚ್ಚು ಸೀರಿಯಸ್ ಆಗಿರುವಂಥ ಎರಡು ರಾಷ್ಟ್ರಗಳು ಈ ವಿಷಯದಲ್ಲಿ ಅಂತಂದರೆ ಇಟ್ ಈಸ್ ಜರ್ಮನಿ ಆ್ಯಂಡ್ ಫ್ರಾನ್ಸ್ ರೈಟ್ ಸೊ ಅವುಗಳು ವಿಶೇಷವಾಗಿ ಒತ್ತಡ ತಂದು ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಒಕ್ಕೂಟ ಅಂತ ಏನಿದೆ ಅವುಗಳ ಮೂಲಕ ಈ ಎರಡು ದೇಶಗಳ ಮೇಲೆ ರಷ್ಯಾ ಮತ್ತು ಬೆಲಾರಸ್ ಮೇಲೆ ನಿರ್ಬಂಧ ಹಾಕೋದಕ್ಕೆ ಶಾಂಕ್ಷನ್ಸ್ ಹಾಕೋದಕ್ಕೆ ಮುಂದಾಗಿದ್ದಾವೆ ಸೊ ಹಾಗಿದ್ರೆ ಅದೆಲ್ಲ ಯಾಕೆ ಅಂತ ಒಂದೊಂದಾಗಿ ನೋಡೋಣ ಇಲ್ಲಿ ಮೊದಲೇದು ನೀವು ಮ್ಯಾಪ್ ನೋಡಿದರೆ ಗೊತ್ತಾಗ್ತದೆ ಸೊ ಇಲ್ಲಿ ರಷ್ಯಾ ಅಂತ ಬರ್ತಾ ಇದೆ ರಷ್ಯಾ ಅನ್ನೋದು ತುಂಬ ದೊಡ್ಡ ದೇಶ ಮೂಲತಃ ಅದರದೇ ಭಾಗವಾಗಿದ್ದಂಥವು ಇವೆಲ್ಲ ಎಸ್ಟೋನಿಯಾ ಲಾಟ್ವಿಯಾ ಲಿಥುವಾನಿಯಾ ಅನ್ನುವಂಥದ್ದು ಮತ್ತು ಬೆಲಾರಸ್ ಬಟ್ 1991 ಯು ಎಸ್ ಎಸ್ ಆರ್ ಕೊಲ್ಯಾಪ್ಸ್ ಆದ ಬಳಿಕ ಇವು ಪ್ರತ್ಯೇಕ ರಾಷ್ಟ್ರಗಳಾದವು ಈಗಲೂ ಕೂಡ ಇರುವಂಥ ವ್ಯವಸ್ಥೆ ಗೊತ್ತಿರಲಿ ನಿಮಗೆ ಇಲ್ಲಿ ಬೆಲಾರಸ್ದೊಳಗೆ ಬಹಳಷ್ಟು ಇವಾಗ ಒಂದು ತರನಾದ ನಾಗರಿಕ ಪ್ರಕ್ಷುಬ್ಧ ವಾತಾವರಣ ಇದೆ ಅಂದರೆ ಆ ದೇಶದ ಜನತೆ ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ ಸೊ ಅಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ ಯಾರು ಏನು ಅಂತ ತೋರಿಸ್ತೀನಿ ನಾನು ಈ ಒಂದು ಮ್ಯಾಪ್ ಕಾಂಟೆಕ್ಟ್ ಒಳಗೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಅಲ್ಲಿ ದುರಾಡಳಿತ ಅನ್ನೋ ಹಂಗೆ ಇದೆ ಆ ದುರಾಡಳಿತಕ್ಕೆ ಅಲ್ಲಿರೋ ಅಧ್ಯಕ್ಷರಿಗೆ ಈ ರಷ್ಯಾ ಸುಮಾರಷ್ಟು ಒಳ್ಳೆ ಕೆಲಸನೂ ಮಾಡ್ತಿದೆ ಬಟ್
ಜಗತ್ತಿನ ಹಲವಾರು ದೇಶಗಳಿಗೆ ಇವನ ಕೆಟ್ಟ ಉದ್ದೇಶಗಳಿಗೂ ಅದು ಸಪೋರ್ಟ್ ಮಾಡ್ತಾ ಇರೋದು ನಿಜವಾಗಿಯೂ ಖೇದದ ಸಂಗತಿಯಾಗಿದೆ. ಎಣೆವೇ ಅದು ಅವುಗಳದೇ ಆದಂಥ ಹಿತಾಸಕ್ತಿಗಳು ಅಂತ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರಲ್ಲ, ಪಾಕಿಸ್ತಾನನ್ನು ಯಾರು ಸೇರ್ತಾರಂತ ನನಗೆ ಗೊತ್ತಿಲ್ಲ, ಬಟ್ ಪಾಕಿಸ್ತಾನನ್ನು ಸೇರುವಂಥ ದೇಶಗಳು ಇದ್ದಾವೆ. ಸೇ ಪರ್ಟಿಕ್ಯುಲರ್ಲಿ ಚೀನಾ ಅಂತ ಒಂದು ಕಡೆ, ಆದರೆ ಇನ್ನೊಂದು ಟರ್ಕಿ. ಈ ಎರಡು ರಾಷ್ಟ್ರಗಳಿಗೆ ಆ ಪಾಕಿಸ್ತಾನದಲ್ಲಿ ಏನೋ ಒಂದು ಹಿತಾಸಕ್ತಿ ಇದೆ, ಸ್ವಾರ್ಥ ಇದೆ ಅಂತ. ಹಾಗೆ ನನಗೆ ಇಲ್ಲೂ ಕೂಡ ರಷ್ಯಾಗೆ ಒಂದಿಷ್ಟು ಸ್ವಾರ್ಥಗಳಿಗಾಗಿ ಅದೇನು ಮಾಡ್ತದೆ, ಕೆಲವು ರಾಷ್ಟ್ರಗಳದ್ದು ಸ್ಥಿತಿ ಸರಿ ಇಲ್ಲ ಅಂದ್ರೂ ಅವುಗಳನ್ನು ಬೆಂಬಲಿಸೋದಕ್ಕೆ ಹೋಗ್ತದೆ. ಅಂಥದ್ರೊಳಗೆ ಮೊನ್ನೆ ನಾನು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಅಲ್ಲಿ ನಡೀತಿರುವಂಥ ಒಂದು ಹೋರಾಟ, ನೀವು ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂಥ ಸುದ್ದಿ ಅದು. ಸೊ ಆ ಒಂದು ಹೋರಾಟದಲ್ಲೂ ಕೂಡ ರಷ್ಯಾ ಒಂಥರನಾಗಿ ತಟಸ್ಥ ನೀತಿಯನ್ನು ಅನುಸರಿಸ್ತದೆ, ಕೆಲವು ದೇಶವನ್ನು ಬೆಂಬಲಿಸ್ತದೆ, ಅದೆಲ್ಲ ಕತೆ ಹೇಳಿದ್ದೆ ನಾನು ನಿಮಗೆ. ಹಾಗೆ ಇಲ್ಲೂ ಕೂಡ ಬೆಲಾರಸ್ಗೆ ಒಂದಿಷ್ಟು ಬೆಂಬಲವಾಗಿ ನಿಂತ್ಕೊಂಡಿದೆ ಅಲ್ಲಿಯ ಅಧ್ಯಕ್ಷರಿಗೆ. ಅದು ಯಾಕೆ ಏನು ಎಂತು ಅನ್ನೋದನ್ನು ನೋಡೋಣ. ಒಟ್ಟಿನೊಳಗೆ ರಷ್ಯಾ ಆ ಕಡೆ ಇದ್ದರೆ, ಅದರ ಪಕ್ಕದಲ್ಲಿ ಬೆಲಾರಸ್ ಇದೆ. ಈ ಎರಡೂ ದೇಶಗಳ ಮೇಲೆ ಯುರೋಪಿಯನ್ ಯೂನಿಯನ್ ಇವಾಗ ನಿರ್ಬಂಧ ಹಾಕೋದಕ್ಕೆ ಹೊರಟಿದೆ. ಯಾಕೆ ನೋಡೋಣ. ಎಸ್, ಸೊ ಇಲ್ಲಿ ಅದರದ್ದು ಬ್ರೀಫ್ ಒಂದು ವಾಕ್ಯದೊಳಗೆ ನೋಡೋದಾದರೆ, ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ನವಲ್ನಿ ಅಂತ ಈ ವ್ಯಕ್ತಿ ತುಂಬ ಸುದ್ದಿಯಲ್ಲಿದ್ದಾರೆ. ಯಾವುದೇ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಹೆಸರಿದು, ಅಲೆಕ್ಸಿ ನವಲ್ನಿ ಅಂತ ಅವ್ರ ಹೆಸರು. ಯಾಕೆ ಅವರು ಸುದ್ದಿಯಲ್ಲಿದ್ದಾರೆ ಅಂತಂದರೆ, ಅವರು ಸದ್ಯ ಏನು ವ್ಲಾಡಿಮಿರ್ ಪುಟಿನ್ ಅಲ್ಲಿ ಅಧ್ಯಕ್ಷರಿದ್ದಾರೆ, ರಷ್ಯಾದ ವಿರೋಧ ಪಕ್ಷದ ಪ್ರಮುಖ ನಾಯಕ ಈತ. ಅಷ್ಟೇ ಅಲ್ಲ, ಅಲ್ಲಿನ ಕೆಲವು ಭ್ರಷ್ಟಾಚಾರ ಪ್ರಕರಣಗಳ ಒಂದು ಸಂಶೋಧನೆ ಅಥವಾ ಅದರ ಬಗ್ಗೆ ಸಾಕಷ್ಟು ರಿಸರ್ಚ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ ವ್ಯಕ್ತಿ ಇದ್ದ. ಹೀಗಾಗಿ ಅದನ್ನು ಕಟ್ಟಿ ಹಾಕೋ ಸಲುವಾಗಿ ಅಲ್ಲಿನ ಸರ್ಕಾರ ಅವನಿಗೆ ಬೆಂಡ್ ಬಿದ್ದಿದೆ. ಅಂದರೆ ಅವನು ಹೇಗಾದರೂ ಮಾಡಿ ಮುಗಿಸುವಂಥದ್ದು ಅಥವಾ ಅವನನ್ನು ಸಪ್ರೆಸ್ ಮಾಡುವಂಥ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಸೊ ರಷ್ಯಾದ ವಿರೋಧ ಪಕ್ಷದ ನಾಯಕನಾಗಿರುವ ಅಲೆಕ್ಸಿ ನವಲ್ನಿ ಅವರಿಗೆ ವಿಷ ಉಣಿಸಲಾಗಿದೆ ಅನ್ನುವಂಥದ್ದು. ವಿಷ ಉಣಿಸಲಾಗಿದೆ, ವಿಷ ಉಣಿಸಲಾಗಿದೆ ಅಂದರೆ ಹೀಗೆ ಉಣಿಸೋದು ಅಂತಲ್ಲ, ಅವರ ಮೇಲೆ ವಿಷ ಪ್ರಯೋಗ ಅಂತಲೂ ಹೇಳ್ಬೋದು ನೀವು. ಆ ಕಾರಣಕ್ಕಾಗಿ ರಷ್ಯಾದ ಮೇಲೆ ಅಲೆಕ್ಸಿ ನವಲ್ನಿ ಅವರಿಗೆ ವಿಷ ಪ್ರಯೋಗದ ಕಾರಣಕ್ಕಾಗಿ ರಷ್ಯಾದ ಮೇಲೆ, ಮತ್ತು ಬೆಲಾರಸ್ನ ಪ್ರತಿಭಟನಾಕಾರರ ಮೇಲೆ ನಡೆಸುತ್ತಿರುವಂಥ ದಬ್ಬಾಳಿಕೆಗಾಗಿ ಅಲ್ಲಿನ ಅಧ್ಯಕ್ಷ, ನೆನಪಿಟ್ಕೊಳ್ಳಿ ಈತನ ಹೆಸರನ್ನು, ಅಲೆಕ್ಸಾಂಡರ್ ಲುಕಾಸೆಂಕೋ ಅಂತ ಈತನ ಹೆಸರು. ತುಂಬ ದೀರ್ಘಾವಧಿಗೆ ಅಲ್ಲಿನ ಅಧ್ಯಕ್ಷರಾಗಿರುವಂಥವ್ರು ಯಾರು, ಅಲೆಕ್ಸಾಂಡರ್ ಲುಕಾಸೆಂಕೋ. ಸೊ ಇವನನ್ನು ವಿರೋಧಿಸುವಂಥ ಅಲ್ಲಿಯ ಜನರ ಮೇಲೆ ದಬ್ಬಾಳಿಕೆ ನಡೀತಿದೆ. ಅದನ್ನು ವಿರೋಧಿಸಿ ಯುರೋಪಿಯನ್ ಯೂನಿಯನ್ ಇದ್ದು ಏನು ಮಾಡೋದಕ್ಕೆ ಹೊರಟಿದೆ ಅಂತಂದರೆ, ನಿರ್ಬಂಧವನ್ನು ಹೇರೋದಕ್ಕೆ ಹೊರಟಿದೆ. ಇದು ಬ್ರೀಫ್ ನಿಮಗೆ ಮಾಹಿತಿ. ಓಕೆ, ಮುಂದೆ ನೋಡೋದಾದರೆ ರಷ್ಯಾದ ಮೇಲೆ ನಿರ್ಬಂಧಗಳು ಏಕೆ ಅಂತ ನೋಡಿದರೆ, ಆಗಲೇ ಹೇಳಿರೋ ಪ್ರಕಾರ ಅಲೆಕ್ಸಿ ನವಲ್ನಿ ಅನ್ನುವಂಥ ವ್ಯಕ್ತಿ ಭ್ರಷ್ಟಾಚಾರ ವಿರೋಧಿ ತನಿಖಾಧಿಕಾರಿಯಾಗಿಯೂ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಪ್ರಮುಖ ರಾಜಕೀಯ ವಿರೋಧಿ ಆಗಿದ್ದಾರೆ ಅಲೆಕ್ಸಿ ನವಲ್ನಿ. ಆಗಸ್ಟ್ 2020ರಲ್ಲಿ ಈತ ಆ ಒಂದು ರಷ್ಯಾದ ವಿಮಾನದೊಳಗೆ ಪ್ರಯಾಣ ಮಾಡ್ತಿರುವಾಗ, ನೋಡಿ ಇದು ಎಂಥದ್ದಾಗಿರೋದು, ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಆತ ಅನಾರೋಗ್ಯಕ್ಕೆ ಒಳಗಾದರು, ಕುಸಿದು ಬಿದ್ದ, ಪ್ರಜ್ಞೆ ಕಳ್ಕೊಂಡ್ರು ತಿಂಗಳುಗಟ್ಟಲೆ. ಹೀಗಾದ ಬಳಿಕ ಆತನನ್ನು ಮೇನ್ಲಿ ಜರ್ಮನಿಗೆ ಶಿಫ್ಟ್ ಮಾಡಲಾಯಿತು. ಎಸ್, ಸೊ ಹಾಗಾದ ಬಳಿಕ ಚಿಕಿತ್ಸೆಗಾಗಿ ಅವರನ್ನು ಜರ್ಮನಿಗೆ ಕರೆದೊಯ್ಯಲಾಯಿತು, ಮತ್ತು ಈಗಲೂ ಕೂಡ ಟ್ರೀಟ್ಮೆಂಟ್ ಚಾಲು ಇದೆ ಆ ವ್ಯಕ್ತಿಗೆ. ಪೂರ್ತಿಯಾಗಿ ಆತ ರಿಕವರ್ ಆಗಿಲ್ಲ. ಯಾಕಂದರೆ ಆತನ ಮೇಲೆ ಪ್ರಯೋಗಿಸಿರುವಂಥ ವಿಷ ಎಂಥದ್ದು ಅಂತಂದರೆ, ಅದು ರಾಸಾಯನಿಕ ಶಸ್ತ್ರಾಸ್ತ್ರ ಅನ್ನುವಂಥದ್ದು ಬರ್ತದೆ. ಕೆಮಿಕಲ್ ವೀಪನ್ಸ್ ಅಂತ ಕರೀತಾರೆ. ಆ್ಯಂಡ್ ರಿಮೆಂಬರ್, ಕೆಮಿಕಲ್ ವೀಪನ್ಸ್ ಆರ್ ಬ್ಯಾನ್ಡ್, ದೇ ಆರ್ ಪ್ರೈವೇಟೆಡ್. ಬಟ್ ಅದನ್ನು ಬಳಸುವಂಥ ಕೆಲವು ದೇಶಗಳಿದ್ದಾವೆ. ರಷ್ಯಾ ಆಗಾಗ ಅದರ ಬಗ್ಗೆ ಆರೋಪಕ್ಕೆ ಒಳಗಾಗ್ತದೆ. ಹಾಗೆಯೇ ಉತ್ತರ ಕೊರಿಯಾ ಕೂಡ ಇಂಥ ಏನು ರಾಸಾಯನಿಕ ಅಸ್ತ್ರಗಳನ್ನು ಬಳಸ್ತದೆ ಅನ್ನೋ ಆರೋಪ ಅದರ ಮೇಲೂ ಕೂಡ ಇದೆ. ಸೊ ಇಲ್ಲಿ ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧಕ್ಕಾಗಿರುವಂಥ ಸಂಸ್ಥೆ ಏನು ಮಾಡಿದೆ ಅಂದರೆ, ಈ ವ್ಯಕ್ತಿ ಮೇಲೆ ಪರೀಕ್ಷೆ ನಡೆಸ್ತು, ಯಾರು, ಅಲೆಕ್ಸಿ ನವಲ್ನಿ ಮೇಲೆ. ಹಾಗೆ ಪರೀಕ್ಷೆ ನಡೆಸಿದಾಗ ಯಾಕೆ ಈತ ಕುಸಿದು ಬಿದ್ದ, ಏನಾಗಿದೆ ಇವನಿಗೆ ಅಂತ
ಪರೀಕ್ಷೆ ನಡೆಸಿದಾಗ ಡಯಾಗ್ನೋಸ್ ಮಾಡಿದಾಗ ಕಂಡು ಬಂದದ್ದು ಏನು ಅಂದರೆ ಆ ನವಲ್ನಿ ಅಲೆಕ್ಸಿ ನವಲ್ನಿ ಮೇಲೆ ನೋವಿಚೋಕ್ ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ ಇದನ್ನು, ಈ ಟರ್ಮ್ ನೆನಪಿಟ್ಕೋಬೇಕು. ನೋವಿಚೋಕ್ ಅನ್ನುವಂಥ ನರ ವಿಷವನ್ನು, ನರ್ವ್ ಏಜೆಂಟ್ ಅಂತ ಕರೀತಾರೆ, ಪಾಯ್ಸನ್ ಅಂತಲೂ ಅನ್ನೋದಿಲ್ಲ ಇದಕ್ಕೆ, ಆ್ಯಕ್ಚುಲಿ ನರ್ವ್ ಏಜೆಂಟ್ ಅಂತ ಕರೀತಾರೆ ಕನ್ನಡದಲ್ಲಿ. ನರ ವಿಷ ಅಂದರೆ ನರಮಂಡಲದ ಮೇಲೆ ಮಾತ್ರ ಅದು ಏನು ಪರಿಣಾಮ ಬೀರ್ತದೆ, ಆತನ ನರಮಂಡಲ ಏನು ನಿಶಕ್ತಿಗೊಳ್ಳೋ ರೀತಿ ಒಳಗೆ ಅಥವಾ ಕ್ರಿಯಾಹೀನ ಆಗೋ ರೀತಿ ಒಳಗೆ ಅದು ಪ್ರಭಾವ ಬೀರ್ತದೆ ಅಂತ. ಸೊ ಅದು ಆ ಚಿಕಿತ್ಸೆಯ ಸಮಯದಲ್ಲಿ ಗೊತ್ತಾಗಿದೆ, ಏನು ನೋವಿಚೋಕ್ ಅನ್ನುವಂಥ ನರ ವಿಷವನ್ನು ಅವನ ಮೇಲೆ ಪ್ರಯೋಗಿಸಲಾಗಿದೆ ಅಂತ. ಈ ಕಾರಣಕ್ಕಾಗಿ ಅದು ಪ್ರೊಹಿಬಿಟೆಡ್ ಇರೋದರಿಂದ ಇವತ್ತು ನವಲ್ನಿ ಮೇಲೆ ಮಾಡಿದ್ದಾರೆ, ನಾಳೆ ಇನ್ಯಾರ್ದೋ ಮೇಲೂ ಕೂಡ ಅದು ಮಾಡಬಹುದು ಅನ್ನುವಂಥ ಕಾರಣಕ್ಕೆ ರಷ್ಯಾದ ಮೇಲೆ ನಿರ್ಬಂಧ ಹೇಳಬೇಕು ಅಂತ ಯುರೋಪಿಯನ್ ಯೂನಿಯನ್ ಬಯಸ್ತಾ ಇದೆ. ಇನ್ನು ಈ ನೋವಿಚೋಕ್ ನರ ಏಜೆಂಟ್, ನರ್ವ್ ಏಜೆಂಟ್ ಅಂದರೆ ಏನು ಅಂತ ಕೇಳಿದರೆ ರಷ್ಯನ್ ಭಾಷೆಯೊಳಗೆ ಅದಕ್ಕೆ ಹೊಸಬರು ಅಂದರೆ ಇಂಗ್ಲೀಷ್ನೊಳಗೆ ನ್ಯೂ ಕಮರ್ ಅಂತ ಅದರ ಮೇಲೆ ಕೇಳ್ಬೋದು. ಏನು ನ್ಯೂ ಕಮರ್? ನೋವಿಚೋಕ್ ಮೀನ್ಸ್ ನ್ಯೂ ಕಮರ್. ಇದು ಸುಧಾರಿತ ನರ ಏಜೆಂಟ್ಗಳ ಗುಂಪು ಅಂತ. ಇಟ್ ಈಸ್ ಎ ಗ್ರೂಪ್ ಆಫ್ ಅಡ್ವಾನ್ಸ್ಡ್ ನರ್ವ್ ಏಜೆಂಟ್ಸ್, ಮೀನ್ಸ್ ನರ್ವ್ ಪಾಯ್ಸನ್ಸ್. ಈ ಗುಂಪುಗಳನ್ನು ಸೋವಿಯತ್ ಒಕ್ಕೂಟ, ನೆನಪಿಟ್ಕೊಳ್ಳಿ, 1970 ಮತ್ತು 80 ದಶಕದಲ್ಲಿ ಅಭಿವೃದ್ಧಿಪಡಿಸಿತು. ಆ ಅವಧಿ ಯಾವುದು ಅಂದರೆ ಆವಾಗ ಕೋಲ್ಡ್ ವಾರ್ ಪಿರಿಯಡ್ ಅಂತ ಇತ್ತು, ಶೀತಲ ಯುದ್ಧದ ಸಮಯ ಅಂತ ಕರಿತೀವಿ ನಾವು 70-80 ದಶಕಗಳನ್ನು. ಅಂದರೆ ಸೋವಿಯತ್ ರಷ್ಯಾ ಮತ್ತು ಅಮೆರಿಕಾದ ಮಧ್ಯೆ ಎನಿ ಟೈಮ್ ವಾರ್ ಎಕ್ಸ್ಪ್ಲೋರ್ಡ್ ಆಗ್ಬೋದು ಅನ್ನುವಂಥದ್ದಕ್ಕೆ ಕೋಲ್ಡ್ ವಾರ್ ಪಿರಿಯಡ್ ಅಂತ ಕರೀತಾರೆ, ರೈಟ್? ಆ ಟೈಮ್ದೊಳಗೆ ಅದನ್ನು ಡೆವಲಪ್ ಮಾಡಲಾಗಿತ್ತು ಅಂತ. ಇದನ್ನು ಇದರದ್ದು ವಿಶೇಷತೆ ಏನಪ್ಪ ಅಂತಂದರೆ ಆ ವಿಷ ಪ್ರಯೋಗ ಮಾಡಿದ್ದು ನಿಮಗೆ ಹೆಚ್ಚು ಕಡಿಮೆ ಗೊತ್ತಾಗೋದಿಲ್ಲ ಸಾಮಾನ್ಯ ಸಂದರ್ಭಗಳಲ್ಲಿ. ಸೊ ಅದಕ್ಕಾಗಿ ಅದನ್ನು ಬಳಸ್ತಾರೆ ಅಂತ. ಅಂತಾರಾಷ್ಟ್ರೀಯ ತನಿಖಾಧಿಕಾರಿಗಳ ತನಿಖೆಯಿಂದಲೂ ಕೂಡ ತಪ್ಪಿಸಿಕೊಳ್ಳುವಂಥ ವಿಶೇಷತೆ ಆ ನರ್ವ್ ಏಜೆಂಟ್ಗೆ ಇದೆ ಅನ್ನೋದು ಅದರ ವಿಶೇಷತೆ ಅಂತ ನಾವು ನೋಡ್ತಾ ಇದ್ದೀವಿ. ಓಕೆ, ಈ ನರ ಏಜೆಂಟ್ಗಳನ್ನು ನರ ಅನಿಲಗಳು, ನರ್ವ್ ಗ್ಯಾಸಸ್ ಅಂತ ಕೂಡ ಕರೀತಾರೆ, ನೆನಪಿಟ್ಕೊಳ್ಳಿ, ನರ್ವ್ ಗ್ಯಾಸಸ್ ಅಂತ. ಮೋರ್ಸು ಇವು ಎಂಥವು ಅಂದರೆ ಸಾವಯವ ರಾಸಾಯನಿಕಗಳು, ಅಂದರೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ. ಇವು ಏನು ಮಾಡ್ತವೆ ಅಂದರೆ ಇವು ನರ ಕೋಶಗಳು ವಿಭಿನ್ನ ಅಂಗಗಳಿಗೆ ಸಂದೇಶಗಳನ್ನು ವರ್ಗಾಯಿಸುವಂಥ ಕಾರ್ಯವಿಧಾನವನ್ನು ಹಾನಿಗೊಳಿಸ್ತವೆ. ನಿಮ್ಗೆ ಗೊತ್ತಿದೆ ಹೌ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ ಥ್ರೂ ದ ನರ್ವಸ್ ಸಿಸ್ಟಮ್. ಅದು ನಿಂತು ಹೋಗ್ಬಿಡ್ತದೆ. ಬ್ರೈನ್ ಏನು ಹೇಳಿದರೂ ಈ ಕೈಗೆ ಗೊತ್ತಾಗೋದಿಲ್ಲ, ಕಾಲಿಗೆ ಗೊತ್ತಾಗೋದಿಲ್ಲ, ರೈಟ್? ಸೊ ಇಟ್ ಅಫೆಕ್ಟ್ಸ್ ದ ಫಂಕ್ಷನಿಂಗ್ ಆಫ್ ನರ್ವಸ್ ಸಿಸ್ಟಮ್. ಸೊ ಅಲ್ಲಿಗೆ ಮನುಷ್ಯ ಬದುಕಿರ್ಬೋದು, ಬಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಡೆಡ್. ಅವನನ್ನು ಸಾಯಿಸೋದಿಲ್ಲ ಹೆಚ್ಚು ಕಡಿಮೆ, ಆದರೆ ಅವನನ್ನು ಕ್ರಿಯಾಹೀನನನ್ನಾಗಿ ಬುದ್ಧಿಗೇಡಿಯನ್ನಾಗಿ ಮಾಡ್ತದೆ ಅನ್ನುವಂಥದ್ದು. ಈ ರಾಸಾಯನಿಕವು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಅಸಿಟೈಲ್ ಕೋಲಿನೆಸ್ಟರೇಸ್ ಎಂಬ ಕಿಣ್ವವನ್ನು ನಿರ್ಬಂಧಿಸುತ್ತದೆ, ಅಂದರೆ ನಮ್ಮ ಬಾಡಿ ಒಳಗೆ. ಇದಿಷ್ಟು ಈ ಚೋಕೋವಿಕ್ ಅನ್ನುವಂಥ ನರ್ವ್ ಏಜೆಂಟ್ ಕುರಿತಾಗಿ ಮಾಹಿತಿ. ಇನ್ನು ಆಗಲೇ ಹೇಳ್ತಾ ಇದ್ವಿ ಬೆಲಾರಸ್ ಮೇಲೆ ಏಕೆ ನಿರ್ಬಂಧ ಅಂತ. ಆಗಲೇ ಹೇಳಿರೋ ಹಾಗೆ ಅಲ್ಲಿ ಒಬ್ಬ ವಿವಾದಿತ ಅಧ್ಯಕ್ಷ ಇದ್ದಾರೆ, ಅವ್ರು ಯಾರು ಅಂದರೆ ಲುಕಾಸೆಂಕೋ ಅಂತ. ಈತನ ಮೇಲೆ ಈಗ ಆ್ಯಸ್ ಇಟ್ ಈಸ್ ಆಗಲೇ ವಿದೇಶ ಪ್ರಯಾಣ ಕೈಗೊಳ್ಳದಂತೆ ಅವನ ಮೇಲೆ ನಿಷೇಧ ಹೇರಲಾಗಿದೆ. ಈತ 1994 ಅಂದರೆ ಕಳೆದ 26 ವರ್ಷಗಳಿಂದ ಬೆಲಾರಸ್ನ ಅಧ್ಯಕ್ಷನಾಗಿ ಇದ್ದಾನೆ. ಅವನ ಮೇಲೆ ಭಾಳಷ್ಟು ಭ್ರಷ್ಟಾಚಾರದ, ಸ್ವಜನ ಪಕ್ಷಪಾತದ ಆರೋಪಗಳಿದ್ದಾವೆ. ಹೀಗಾಗಿ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಅಗೇನು ಆತ ಅಧಿಕಾರಕ್ಕೆ ಬಂದಿದ್ದಾನೆ, ಬಟ್ ಅಲ್ಲಿನ ವಿರೋಧ ಪಕ್ಷಗಳು ಮತ್ತು ಸಾಮಾನ್ಯ ಜನರು ಹೇಳೋದೇನು ಅಂತಂದರೆ ಇಲ್ಲ, ಈತ ಏನು ನಾವು ಚುನಾವಣಾ ಅಕ್ರಮಗಳು ಅಂತ ಹೇಳ್ತೀವಲ್ಲ, ಹಾಗೆ ಚುನಾವಣಾ ಅಕ್ರಮಗಳನ್ನು ಎಸಗಿ ಬಹುಮತವನ್ನು ಪಡೆದಿದ್ದಾನೆ,
ಅದಕ್ಕಾಗಿ ಈತ ನಮಗೆ ಬೇಡ ಅಂತ ಅಲ್ಲಿನ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನಾಕಾರರ ಮೇಲೆ ಈತ ಅಂದರೆ ಲುಕಾಸೆಂಕೊ ಸಾಕಷ್ಟು ಸಪ್ರೆಸಿವ್ ಮೀಸರ್ಸ್ ಹತ್ತಿಕ್ಕುವ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಸೊ ಇದು ಪ್ರಜಾಪ್ರಭುತ್ವ ವಿರೋಧಿ ಒಂದು ಚಟುವಟಿಕೆ ಹೌದು, ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಹೌದು ಅನ್ನುವಂಥದ್ದು ಯುರೋಪಿಯನ್ ಯೂನಿಯನ್ನ ವಾದ. ಆ ಕಾರಣಕ್ಕಾಗಿ ಈ ಬೆಲಾರಸ್ ಮೇಲೆ ನಿರ್ಬಂಧವನ್ನು ಸ್ಯಾಂಕ್ಷನ್ಸ್ ಇರುವುದಕ್ಕೆ ಇವಾಗ ಮುಂದಡಿ ಇಡಲಾಗ್ತಿದೆ. ಇತ್ತೀಚೆಗೆ ಆಗಲೇ ಹೇಳಿರೋ ಹಾಗೆ ನಡೆದ ಚುನಾವಣೆಗಳಲ್ಲಿ ಅವರು ಅಕ್ರಮಗಳ ಮೂಲಕ ಬಹುಮತ ಪಡೆದಿದ್ದಾರೆ ಅನ್ನುವಂಥದ್ದು. ಅಲ್ಲಿನ ವಿರೋಧ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳನ್ನು ಜೈಲಿಗಟ್ಟಿದ್ದಾರೆ. ಯಾರು ಈ ಲುಕಾಶೆಂಕೊ? ಅಷ್ಟೇ ಅಲ್ಲ, ಆತನ ಮುಖ್ಯ ಪ್ರತಿಸ್ಪರ್ಧಿ ಅಪೊನೆಂಟ್ ಸ್ವೆಟ್ಲಾಂಡ ಟಿಕಾನೋವಾಸ್ಕಾಯ ಅನ್ನುವಂಥ ವ್ಯಕ್ತಿಯನ್ನು ಲಿಥುವೇನಿಯಾ, ಆಗಲೇ ನೀವು ನೋಡ್ತಾ ಇದ್ರಿ ಇದರೊಳಗೆ ಮ್ಯಾಪ್ದೊಳಗೆ ಬೆಲಾರಸ್ ಪಕ್ಕದೊಳಗೆ ಇರುವಂಥ ದೇಶ ಲಿಥುವೇನಿಯಾ, ಅಲ್ಲಿಗೆ ಅವ್ರನ್ನ ಬೆನ್ನಟ್ಟಿ ಹೊರಹಾಕಿದ್ದಾರೆ. ಯಾರು? ಈ ಲುಕಾಶೆಂಕೊ. ಆ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ ಅವ್ರ ಮೇಲೆ ನಿರ್ಬಂಧವನ್ನು ಹೇರ್ತಾ ಇದೆ. ಇದಿಷ್ಟು ರಷ್ಯಾ ಮತ್ತು ಬೆಲಾರಸ್ ಮೇಲೆ ಯುರೋಪಿಯನ್ ಯೂನಿಯನ್ ನಿರ್ಬಂಧ ಹೇರೋದಕ್ಕೆ ಸಂಬಂಧಿಸಿದ ಮಾಹಿತಿಗಳು, ಅಂತಾರಾಷ್ಟ್ರೀಯ ವಿಷಯಗಳು. ಇನ್ನೊಂದು ಅಗೇನ್ ಭಾರತವನ್ನೊಳಗೊಂಡು ಅಂತಾರಾಷ್ಟ್ರೀಯ ವಿಷಯ, ಅದೇನು ಅಂತಂದರೆ ಕ್ವಾಡ್ ವಿಸ್ತರಣೆಗೆ ಕರೆ ನೀಡಿದ US ಯುನೈಟೆಡ್ ಸ್ಟೇಟ್ಸ್. ಹಾಗಿದ್ರೆ ಇದೇನು ಕ್ವಾಡ್ ಅಂದರೆ ಏನು, ಅದರ ವಿಸ್ತರಣೆ ಯಾಕೆ ಬೇಕು ಇತ್ಯಾದಿ. ಇತ್ತೀಚಿನ ಭಾರತ US ವೇದಿಕೆಯಲ್ಲಿ ಇಂಡೋ US ಫೋರಂ ಅಂತ ಇದೆ. ಆ ಇಂಡೋ US ಫೋರಂನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಕ್ವಾಡ್ ಗುಂಪನ್ನು ವಿಸ್ತರಿಸೋದಕ್ಕೆ ಕರೆ ನೀಡಿದೆ ಅಂತ ನೋಡ್ತಾ ಇದ್ದೀವಿ. ಏನಿದು ಯಾಕಾಗಿ ಅಂತಂದರೆ, ಮುಕ್ತ ಇಂಡೋ ಪೆಸಿಫಿಕ್ ಸಾಗರವನ್ನು ರಕ್ಷಿಸಲು. ಅದು ಎಲ್ಲಿದೆ ಅಂತ ತೋರಿಸ್ತೀನಿ ನಾನು. ಇಂಡೋ ಪೆಸಿಫಿಕ್ ಅನ್ನೋ ರೀಜನ್ ಯಾವುದು ಅಂತ ಮ್ಯಾಪ್ನಲ್ಲಿ ತೋರಿಸ್ತಿದ್ದೀನಿ. ಸಮಾನ ಮನಸ್ಸಿನ ದೇಶಗಳು ಅಂದರೆ ಲೈಕ್ ಮೈಂಡೆಡ್ ಕಂಟ್ರೀಸ್ ಆ್ಯಂಡ್ ಗ್ರೂಪ್ಸ್ ಶುಡ್ ಕಮ್ ಟುಗೆದರ್ ಟು ಎನ್ಶೂರ್ ಫ್ರೀ ಇಂಡೋ ಪೆಸಿಫಿಕ್ ಓಷಿಯನ್. ಯಾಕಂದರೆ ಅದು ತುಂಬ ಬಲಾಢ್ಯ ದೊಡ್ಡ ರಾಷ್ಟ್ರಗಳು ಆ ಪ್ರದೇಶವನ್ನು ಬಳಸೋದರಿಂದ ಈ ಇಂಡೋ ಪೆಸಿಫಿಕ್ಗೆ ಹೆಚ್ಚಿನ ಮಹತ್ವ ಬಂದಿದೆ. ಏನು ವಿಷಯ? ಎಸ್, ಹಿಯರ್ ಯು ಕ್ಯಾನ್ ಮೇಕ್ ಔಟ್ ಇಂಡೋ ಪೆಸಿಫಿಕ್ ರೀಜನ್ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಆಫ್ರಿಕಾ ಖಂಡ, ಇದು ಇಷ್ಟುನು ರೈಟ್. ಸೊ ಇಲ್ಲಿ ನಾವು ನೋಡ್ತಿರೋದು ಇವೆಲ್ಲ ಸೆಂಟ್ರಲ್ ಏಷ್ಯನ್ ಆ್ಯಂಡ್ ಈಸ್ಟ್ ಯುರೋಪಿಯನ್ ಪಾರ್ಟ್ ಬರ್ತದೆ. ಆದರೆ ಶುರುವಾಗೋದು ಯಾವ ದೇಶಗಳಿಗೆ ಇದು ಸಂಬಂಧಪಡ್ತದೆ ಅಂತಂದರೆ, ಇಲ್ಲಿ ಪಾಕಿಸ್ತಾನ ನೋಡ್ತಾ ಇದ್ದೀರಿ, ಇದು ಇರಾನ್ ಇದೆ, ಮತ್ತು ಇದು ಈ ಥರ ಈ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ. ಭಾರತ ಅಂತೂ ಪೂರ್ತಿಯಾಗಿ ಬರ್ತಾ ಇದೆ. ಮ್ಯಾನ್ಮಾರ್ ಇದೆ, ಬಾಂಗ್ಲಾದೇಶ್ ಇದೆ, ಥೈಲ್ಯಾಂಡ್ ಇದೆ, ವಿಯೆಟ್ನಾಂ ಇದೆ, ಮಲೇಷಿಯಾ ಇದೆ, ಇಂಡೋನೇಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಫಿಲಿಪೈನ್ಸ್ ಇದೆ, ಪಪುವಾ ನ್ಯೂಗಿನಿಯಾ ಇದೆ, ಚೈನಾ ಇದೆ, ಹಾಗೆಯೇ ಜಪಾನ್ನ ಸುಮಾರಷ್ಟು ಭಾಗ ಇದೆ, ದಕ್ಷಿಣ ಕೊರಿಯಾ ಇದೆ, ಉತ್ತರ ಕೊರಿಯಾ ಇದೆ. ಇದಿಷ್ಟು ಪ್ರದೇಶಗಳಿಗೆ ಸೇರಿರುವಂಥ ಇದು ಇಂಡಿಯನ್ ಓಷನ್. ಅದಕ್ಕಾಗಿ ಇಂಡೋ ಅಂತಂದರೆ ಇಂಡಿಯನ್ ಓಷನ್ ಅಂತ. ಪೆಸಿಫಿಕ್ ಮೀನ್ಸ್ ಈ ಕಡೆ ಬರೋದೆಲ್ಲ ಪೆಸಿಫಿಕ್ ಓಷನ್, ಈ ಕಡೆ ಇಲ್ಲಿ ಇರೋದು ಅಟ್ಲಾಂಟಿಕ್ ಓಷನ್. ನೀವು ಇಲ್ಲಿಂದ ಈ ಕಡೆ ಡೈರೆಕ್ಷನ್ದೊಳಗೆ ತುಂಬ ಸಮೀಪದಲ್ಲಿ ಅಮೇರಿಕಾ ಬರ್ತದೆ. ಅಮೇರಿಕಾ ಅಂದರೆ ನಿಮಗೆ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾದ ಎರಡು ಖಂಡಗಳು, ಅದರ ಪಶ್ಚಿಮ ಭಾಗ, ಅವುಗಳ ಪಶ್ಚಿಮ ಕರಾವಳಿ ಅಂತ ಏನು ಬರ್ತದಲ್ಲ, ಅದಕ್ಕೆ ಈ ಪ್ರದೇಶ ತುಂಬ ಸಮೀಪದಲ್ಲಿದೆ. ಅಂದರೆ ಇಲ್ಲಿಂದ ನೀವು ಅಮೇರಿಕಾವನ್ನು ಅದರ ಪಶ್ಚಿಮ ಕರಾವಳಿ ಮೂಲಕ, ದಕ್ಷಿಣ ಅಮೇರಿಕಾದ ಅಷ್ಟೂ ದೇಶಗಳನ್ನು ಪಶ್ಚಿಮ ಕರಾವಳಿಯ ಮೂಲಕ ಮುಟ್ಟಬಹುದು ಅನ್ನುವಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಹಿಯರ್ ಯು ಗೆಟ್ ಸುಯೇಜ್ ಕೆನಾಲ್. ಸುಯೇಜ್ ಕೆನಾಲ್ ಮೂಲಕ ಈ ಆಫ್ರಿಕನ್ ದೇಶಗಳೆಲ್ಲವೂ ಕೂಡ
ಇಲ್ಲಿ ಈಸಿಯಾಗಿ ಇಂಡೋ ಪೆಸಿಫಿಕ್ ರೀಜನ್ಗೆ ಬರ್ತವೆ. ಅಂದರೆ ಜಗತ್ತಿನ ಅತಿ ದೊಡ್ಡ ಉತ್ಪಾದಕ ದೇಶಗಳು ಈ ಪ್ರದೇಶವನ್ನು ವಿದೇಶಿ ವ್ಯಾಪಾರಕ್ಕಾಗಿ ಬಳಸ್ಕೊಳ್ತಿದ್ದಾವೆ ಅನ್ನುವಂಥದ್ದು ಇದರ ಮಹತ್ವ. ಓಕೆ, ಮಹತ್ವ ಹೀಗಿದೆ. ಆದರೆ ಯಾಕೆ ಈ ಕ್ವಾಡ್ ಎಕ್ಸ್ಪಾನ್ಷನ್ ಆಗಬೇಕು, ಅದಕ್ಕೆ ಇನ್ನೊಂದಿಷ್ಟು ದೇಶಗಳನ್ನ ಸೇರಿಸ್ಕೊಳ್ಬೇಕು ಇತ್ಯಾದಿ ಅಮೆರಿಕಾದ ಒಂದು ಒತ್ತಾಸೆ ಬೇಡಿಕೆ ಯಾಕೆ ಬರ್ತಾ ಇದೆ ಅಂತಂದರೆ, ಇದು ನೀವೆಲ್ಲ ಕೇಳಿದಿರಿ, ಸೌತ್ ಚೀನಾ ಸೀ ಪ್ರದೇಶ ಇದು. ಯಾವುದು? ಸೌತ್ ಚೀನಾ ಸೀ. ನಿಮ್ಗೆ ಗೊತ್ತಿದೆ, ಚೈನಾ ಇದ್ದದ್ದು ಏನು ಮಾಡ್ತಾ ಇದೆ ಅಂದರೆ ಭಾಳ ಅಗ್ರೆಸಿವ್ ಅಟಿಟ್ಯೂಡ್ ಇಟ್ಕೊಂಡು ಈ ಪ್ರದೇಶವೆಲ್ಲ ತಂದು ಅಂತ ಹೇಳ್ತಾ ಇದೆ, ಅಥವಾ ತನ್ನ ಆದೇಶದ ಮೇರೆಗೆ ಉಳಿದವರು ಅದನ್ನು ಬಳಸಬೇಕು ಅನ್ನೋ ರೀತಿ ಒಳಗೆ ಅದರ ದಬ್ಬಾಳಿಕೆಯನ್ನು ತೋರಿಸ್ತಾ ಇದೆ. ಹೀಗೆ ಇದು ಇಲ್ಲಿಗೆಲ್ಲ ಇಷ್ಟು ಪ್ಲೇಸನ್ನು ಏನಾದರೂ ತಣ್ಣದು ಅಥವಾ ತಣ್ಣ, ಯಾಕಂದರೆ ಕೆಲವು ದೇಶಗಳ ಜೊತೆ ಏನು ಮಾಡ್ಕೊಳ್ತಿದೆ, ಅದು ಅವಕ್ಕೆ ಆರ್ಥಿಕ ಅನುಕೂಲತೆ ನೀಡಿ ತನಗೆ ಹೂ ಅನ್ನೋ ರೀತಿ ಒಳಗೆ ಅವುಗಳನ್ನು ಮನವೊಲಿಸ್ಕೊಳ್ತಾ ಇದೆ. ಅವು ಚಿಕ್ಕ ಪುಟ್ಟ ರಾಷ್ಟ್ರಗಳು. ಇವನ್ ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಮೊನ್ನೆ ನೋಡ್ತಾ ಇದ್ದೀವಿ ನಾವು, ಶ್ರೀಲಂಕಾಕ್ಕೆ ಮತ್ತೆ $500 ಮಿಲಿಯನ್ ಆರ್ಥಿಕ ನೆರವನ್ನು ಕೊಟ್ಟಿದೆ. ಈಗಾಗಲೇ ಚೀನಾದಿಂದ ತೆಗೆದುಕೊಂಡಿರುವಂಥ ಆರ್ಥಿಕ ನೆರವಿನ ಭಾರದಿಂದ ಶ್ರೀಲಂಕಾ ಬಳಲ್ತಾ ಇದೆ. ಆದರೆ ಅದರ ದೈನ್ಯ ಸ್ಥಿತಿ ಹೆಂಗಿದೆ ಅಂದರೆ, ಇನ್ನೂ ದುಡ್ಡು ಬೇಕು, ಕೊಡೋರು ಯಾರು? ಚೈನಾ ಕೊಡ್ತದೆ ಅದನ್ನು. ಹಾಗೆ ಕೊಟ್ಟಾಗ ಏನಾಗ್ತದೆ, ಮಜ್ಬೂರಿ ಅಂದರೆ ಅದರ ಬಿಡೇಕೆ ಬೀಳೋದು ಅಂತ ಹೇಳ್ತೀವಲ್ಲ, ಹಾಗೆ ಬಿಡೆಗೆ ಒಳಗಾಗ್ತದೆ. ಹೀಗಾಗೋದ್ರಿಂದ ಏನಾಗ್ತಾ ಇದೆ ಅಂದರೆ, ಇದಿಷ್ಟು ಪ್ರದೇಶದಲ್ಲಿ ವ್ಯಾಪಾರದ ಹಡಗುಗಳು ಸಾಗೋದಕ್ಕೆ ಭವಿಷ್ಯದಲ್ಲಿ ಒಂದು ದೊಡ್ಡ ಅಪಾಯ ಚೈನಾದಿಂದ ಇದೆ. ಅದನ್ನು ಮನಗಂಡಿರುವಂಥ ಅಷ್ಟೇ ದೊಡ್ಡ ದೇಶಗಳು, ರೈಟ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಂಡಿಯಾ ಇದೆ ಈ ಕಡೆ, ಇಲ್ಲಿ ಜಪಾನ್ ಇದೆ ಈ ಕಡೆ, ಆಸ್ಟ್ರೇಲಿಯಾ ಇದೆ, ಮುಂದೆ ಹೋದರೆ ಅಮೇರಿಕಾ ಇದೆ. ಕ್ವಾಡ್ ಅಂದರೆ ಏನು? ನಾಲ್ಕು ರಾಷ್ಟ್ರಗಳು ಗುಂಪು. ಕ್ವಾಡ್, ಕ್ವಾಡ್ರಿಲ್ಯಾಟ್ರಲ್ ಅಂತೀವಲ್ಲ, ಕ್ವಾಡ್ ಮೀನ್ಸ್ ಫೋರ್. ಆ ಕ್ವಾಡ್ ಮೆಂಬರ್ಸ್ ಯಾರು? ಒಂದು ಇಂಡಿಯಾ, ಎರಡು ಆಸ್ಟ್ರೇಲಿಯಾ, ಮೂರು ಈ ಜಪಾನ್, ನಾಲ್ಕು ಇಲ್ಲಿರುವಂಥ ಅಮೇರಿಕಾ. ಈ ನಾಲ್ಕು ಸದಸ್ಯ ರಾಷ್ಟ್ರಗಳು ಆಗಲೇ ಕ್ವಾಡ್ದಲ್ಲಿದ್ದಾವೆ. ಅವು ಇನ್ನಷ್ಟು ದೇಶಗಳು ಇದಕ್ಕೆ ಸೇರಬೇಕು ಅಂತ ಬೇಡಿಕೆ ಇದೆ. ಕಾರಣ ನಾನು ಆಗಲೇ ಹೇಳ್ತಾ ಇದ್ದೀನಿ, ಚೈನಾನನ್ನು ಕಟ್ಟಿ ಹಾಕೋದಕ್ಕೆ ಇನ್ನಷ್ಟು ರಾಷ್ಟ್ರಗಳನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಅದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಅಮೇರಿಕಾದ ಒಂದು ವಿಚಾರ. ಮತ್ತು ಅದನ್ನು ಧಿಕ್ಕರಿಸುವ, ಪ್ರತಿಭಟಿಸುವ ಅಥವಾ ಅದರ ಬಗ್ಗೆ ಹೇಳಿದ್ದಾರೆ, ನಿಮ್ಗೆ ಗೊತ್ತಿದೆ, ಚೈನಾದ ವಿದೇಶಾಂಗ ಸಚಿವರು ಈ ಕ್ವಾಡನ್ನು ಯಾವುದಕ್ಕೆ ಹೋಲಿಸ್ತಿದ್ದಾರೆ ಅಂದರೆ, ಇಂಡೋ ಪೆಸಿಫಿಕ್ ನ್ಯಾಟೋ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದು ನ್ಯಾಟೋ ಇದೆ, ನ್ಯಾಟೋ ಮೀನ್ಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ. ಯುದ್ಧದ ಸಂದರ್ಭದಲ್ಲಿ ಮುಖ್ಯವಾಗಿ ಅಮೇರಿಕಾ ಮತ್ತು ಯುರೋಪ್ನ ಪ್ರಮುಖ ರಾಷ್ಟ್ರಗಳು ಒಂದಾಗಿ ಕೆಲಸ ಮಾಡೋದು ನ್ಯಾಟೋ. ಹಾಗೆ ಭವಿಷ್ಯದಲ್ಲಿ ಇಲ್ಲೊಂದು ನ್ಯಾಟೋ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಚೈನಾ ಆರೋಪ ಮಾಡ್ತಿದೆ. ಆ ಆರೋಪ ಸುಳ್ಳು ಕೂಡ ಅಲ್ಲ, ಯಾಕೆಂದರೆ ಚೀನಾದ ವರ್ತನೆ ಮಿತಿ ಮೀರಿದಾಗ ಅದನ್ನು ಕಟ್ಟಿ ಹಾಕಬೇಕಾದ್ರೆ ಈ ಎಲ್ಲ ಬಲಿಷ್ಠ ದೇಶಗಳು ಜೊತೆಯಾಗಿಯೇ ಹೋರಾಟ ಮಾಡಬೇಕಾಗ್ತದೆ, ರೈಟ್. ಇದು ನಿಮಗೆ ಒಟ್ಟು ಸಾರಾಂಶ. ಮುಂದಿನ ಸಂಗತಿನ ನೋಡೋಣ. ಓಕೆ, ಸೊ ನವದೆಹಲಿಯಲ್ಲಿ ನಡೆದಂಥ ಭಾರತ ಯು ಎಸ್ ವೇದಿಕೆಯಲ್ಲಿ ಯು ಎಸ್ ವಿದೇಶಾಂಗ ಕಾರ್ಯದರ್ಶಿ ಸ್ಟೀಫನ್ ಬೀಗನ್ ಅಂತ ಬಂದಿದ್ದಾರೆ, ನಿಮ್ಗೆ ಗೊತ್ತಿರಲಿ, ರೈಟ್. ಸೊ ಸ್ಟೀಫನ್ ಬೀಗನ್ ಅವರು ಈ ಕುರಿತು ಹೇಳಿಕೆ ನೀಡಿದ್ದಾರೆ, ಏನು, ಕ್ವಾಡನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ. ಆಗ್ನೇಯ ಏಷ್ಯಾದಲ್ಲಿ ಅಂದರೆ ಸೌತ್ ಈಸ್ಟ್ ಏಷ್ಯಾ, ಆಗಲೇ ನಾನು ನಿಮ್ಗೆ ಮ್ಯಾಪ್ ತೋರಿಸಿದ್ನಲ್ಲ, ಅದಷ್ಟು ಸೌತ್ ಈಸ್ಟ್ ಏಷ್ಯಾದೊಳಗೆ ಬರುವಂಥದ್ದು. ಬಣದೊಂದಿಗಿನ ಆಶಿಯಾನ್ ಬಣ ಅಲ್ಲೇ ಬರ್ತದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾ ನೇಷನ್ಸ್ ಹೆಸರು ಕೇಳಿದ್ದೀರಿ ನೀವು, ಕ್ವೈಟ್ ಪವರ್ಫುಲ್ ಬ್ಲಾಕ್ ಇನ್ ದ್ಯಾಟ್ ರೀಜನ್, ರೈಟ್. ನಿಮಗಿನ್ನೊಮ್ಮೆ ತೋರಿಸೋದಾದರೆ, ಎಸ್ ನೋಡಿ, ಇಲ್ಲಿರುವಂಥ ಬಹುತೇಕ ದೇಶಗಳು ಈ ಆಶಿಯಾನ್ ರಾಷ್ಟ್ರಗಳು. ಸೊ ಈ ಆಶಿಯಾನ್ ರಾಷ್ಟ್ರಗಳು ಕ್ವಾಡ್ಗೆ ಸೇರಿಬಿಟ್ರೆ ನಮ್ಮ ಕೆಲಸ ಸರಳ ಆಗ್ತದೆ, ಉದ್ದೇಶ ಈಡೇರಿಕೆ ಆಗ್ತದೆ ಅನ್ನೋದು ಅಮೇರಿಕಾದ ವಿಚಾರ. ಓಕೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀ ಅಂತಿದೆ. ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ
ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂದರೆ ಸಾಗರ ಕಾನೂನಿನ ಮೇಲಿನ ಸಂಪ್ರದಾಯ ಅಂತ. ಅದರ ಪ್ರಕಾರ ಸಮುದ್ರಗಳ ಸ್ವಾತಂತ್ರ್ಯ ಅಂದರೆ ನೋ ಒನ್ ಶುಡ್ ಅಕ್ವೈರ್ ಆರ್ ಅಕ್ಯುಪೈ ಆರ್ ಕಂಟ್ರೋಲ್ ಸಿ, ಸಮುದ್ರವನ್ನು ಯಾರು ನಂದು ಅಂತ ಹೇಳುವಂಗಿಲ್ಲ. ಮತ್ತು ಸಮುದ್ರಗಳ ಸುರಕ್ಷತೆ ಸೇಫ್ಟಿ ಆಫ್ ಸಿ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಯಾವುದು? ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅನ್ನುವಂಥದ್ದು. ಆಡಳಿತ, ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಪಾರದರ್ಶಕ ದತ್ತಾಂಶ ಹಂಚಿಕೆ ಕ್ಷೇತ್ರಗಳಲ್ಲಿ ಕ್ವಾಡ್ ರಾಷ್ಟ್ರಗಳು ಈ ಆಶಿಯಾನ್ ಬಣದೊಂದಿಗೆ ಕೆಲಸ ಮಾಡಬಹುದು ಅಂತ ಯು ಎಸ್ ಹೇಳಿದೆ. ಸೊ ಉದ್ದೇಶ ಏನು ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಓಕೆ, ಹಿನ್ನೆಲೆ ಏನಪ್ಪ ಅಂದರೆ ಇವಾಗ ಇವತ್ತು ಅಕ್ಟೋಬರ್ 14, ಅಕ್ಟೋಬರ್ 12 ಯು ಎಸ್ ಉಪಕಾರ್ಯದರ್ಶಿ ಆಗಲೇ ನಾವು ನೋಡಿದ್ವಿ, ಅವರು ನವದೆಹಲಿಗೆ ಬಂದಿದ್ದಾರೆ. ಭಾರತ ಮತ್ತು ಯು ಎಸ್ ನಡುವಿನ 2+2 ಗೊತ್ತಿರಲಿ ನಿಮಗೆ, 2 ಮತ್ತು 2, 2+2 ಅಂದರೆ ಎರಡೂ ದೇಶಗಳ ಅಂದರೆ ಅಮೇರಿಕಾದ ಮತ್ತು ಭಾರತದ ರಕ್ಷಣಾ ಮತ್ತು ವಿದೇಶಾಂಗ ಖಾತೆ ಸಚಿವರು ಏನು ಮಾಡ್ತಾರೆ ಅಂದರೆ ವರ್ಷಕ್ಕೊಮ್ಮೆ ಸಭೆ ಸೇರಿ ಮಾತಾಡ್ತಾರೆ. ಸಚಿವ ಮಟ್ಟದ್ದು ಆಗಿರ್ಬೋದು, ಈವನ್ ಅದರ ಸೆಕ್ರೆಟರಿಗಳ ಮಟ್ಟದ್ದಾದರೂ ಆಗಿರ್ಬೋದು, ಆಫೀಷಿಯಲ್ ಲೆವೆಲ್ ಆದರೂ ಆಗಿರ್ಬೋದು. 2+2 ಯಾವುವು ಅಂದರೆ ಡಿಫೆನ್ಸ್ ಆ್ಯಂಡ್ ಫಾರಿನ್ ಅಫೇರ್ಸ್. ಇದು 3ನೇ ಆವೃತ್ತಿ ಈ ವರ್ಷದ್ದು, ಅಂದರೆ ಶುರುವಾಗಿ 3 ವರ್ಷ ಆಯಿತು ಅಂತ. ಅದರ ಅಡಿಪಾಯವನ್ನು ಅಂತಿಮಗೊಳಿಸಲು 3 ದಿನಗಳ ಭೇಟಿಯನ್ನು ಅವರು ಹಾಕ್ಕೊಂಡಿದ್ದಾರೆ. ಸೊ 12, 13, 14 ನಾಳೆಗೆ, ರೈಟ್? ಸೊ ಇವತ್ತಿಗೆ ಮುಗೀತು ಅಂತ 3 ದಿನಗಳ ಒಂದು ಭೇಟಿ, 12, 13, 14. ಈ ಒಂದು ಸಭೆಯಲ್ಲಿ ಎರಡೂ ಕಡೆಯವರು ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಪ್ರಮುಖ ಜಾಗತಿಕ ವಿಷಯ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಇಂಡೋ ಪೆಸಿಫಿಕ್ ಆಗಲೇ ನೀವು ನೋಡಿದ್ದೀರಿ, ಆ ಪ್ರದೇಶಕ್ಕಾಗಿ ಉಭಯ ರಾಷ್ಟ್ರಗಳ ಸಾಮಾನ್ಯ ದೃಷ್ಟಿಕೆ ಅಂದರೆ ಕರೆಸುವಂಥದ್ದು ಒಂದು ಕಾಮನ್ ವಿಷನ್ ಇದೆ. ಅಮೆರಿಕಾದ ಇಂಟ್ರೆಸ್ಟ್ ಒಂದಿದೆ, ಭಾರತದ ಒಂದು ಇಂಟ್ರೆಸ್ಟ್ ಇದೆ, ಅದರ ಬಗ್ಗೆನೂ ಅವರು ಚರ್ಚೆ ಮಾಡಿದ್ದಾರೆ. ಸೊ ಇದಕ್ಕೂ ಮೊದಲು ಅವ್ರು ಏನು ಮಾಡಿದರು ಅಂದರೆ ಕ್ವಾಡ್ ಗುಂಪಿನ ಎಲ್ಲ ವಿದೇಶಾಂಗ ಮಂತ್ರಿಗಳು, ನಿಮ್ಗೆ ಗೊತ್ತಿದೆ ಮೊನ್ನೆ ನಾನು ಅದರ ಬಗ್ಗೆನೂ ಕೂಡ ಒಂದು ಕಾರ್ಯಕ್ರಮ ಹೇಳಿದ್ದೀನಿ, ಅಕ್ಟೋಬರ್ 6 ಟೋಕಿಯೋದೊಳಗೆ ಅಂದರೆ ಜಪಾನ್ನ ಟೋಕಿಯೋ ಮೆಂಬರ್ಸ್ ಯಾರು ಅಂತ ಆಗಲೇ ಗೊತ್ತಿದೆ ನಿಮಗೆ, ಆಸ್ಟ್ರೇಲಿಯಾ, ಜಪಾನ್, ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಆ 4 ದೇಶಗಳ ವಿದೇಶಾಂಗ ಸಚಿವರು 6 ಅಕ್ಟೋಬರ್ ಟೋಕಿಯೋದೊಳಗೆ ಸಭೆ ಸೇರಿದ್ರು ಮತ್ತು ಅಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರವನ್ನು ಗಾಢವಾಗಿಸುವಂಥ ಡೀಪ್ನಿಂಗ್ ಆಫ್ ದ ರಿಲೇಷನ್ಶಿಪ್ ಆರ್ ಕೋಆಪರೇಷನ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅವರು ಚರ್ಚೆ ಮಾಡಿದರು ಅಂತ. ಓಕೆ, ಇನ್ನು ಕ್ವಾಡ್ ಗುಂಪು ಆಗಲೇ ಹೇಳಿದ್ದೀನಿ, ಯು ಎಸ್, ಇಂಡಿಯಾ, ಆಸ್ಟ್ರೇಲಿಯಾ ಆ್ಯಂಡ್ ಜಪಾನ್. ಶುರುವಾದದ್ದು ಯಾವಾಗಿನಿಂದ ಆ ಇತಿಹಾಸ ನೋಡಿಕೊಳ್ಳಿ. ಇತ್ತೀಚೆಗೆ ಪ್ರಧಾನಿ ಹುದ್ದೆಯಿಂದ ನಿರ್ಗಮಿಸಿದ ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ, ಆಗಿದ್ದಂಥ ಆಸ್ಟ್ರೇಲಿಯಾದ ಪ್ರಧಾನಿ ಜಾನ್ ಹೋವಾರ್ಡ್, ಅವಾಗಿನ ಯುನೈಟೆಡ್ ಸ್ಟೇಟ್ಸ್ನ ಉಪಾಧ್ಯಕ್ಷ ಡಿಕ್ ಸ್ಕೆನೆ ಮತ್ತು ಭಾರತದ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್, ಇವರು 2007 ಈ ಗುಂಪಿಗೆ ಒಂದು ಚಾಲನೆ ನೀಡಿದರು. ವಿಶೇಷ ಶ್ರಮ ಹಾಕಿದವರು ಈ ಬಗ್ಗೆ, ಕ್ವಾಡ್ ಬಗ್ಗೆ ನೆನಪಿರಲಿ, ವಿಶೇಷ ಇನಿಷಿಯೇಟಿವ್ ತೊಗೊಂಡು, ಕಾಳಜಿ ತೊಗೊಂಡು, ಇದು ಬೇಕು ಬೇಕು ಅಂತ ಒತ್ತಾಯ ಮಾಡಿದವರು ಯಾರು ಅಂದರೆ ಇದೀಗ ನಿರ್ಗಮಿತ ಜಪಾನ್ನ ಪ್ರಧಾನಿ ಶಿಂಜೋ ಅಬೆ, ಅದನ್ನು ನೆನಪಿಟ್ಕೊಳ್ಳಿ. ಓಕೆ, ಅಂದಿನಿಂದ ಅಂದರೆ 2007 13 ವರ್ಷ ಆಯಿತು. ಆ್ಯಕ್ಚುಲಿ ಆ ನಂತರ ಅದು ಅಷ್ಟೇನು ಮಹತ್ವದ ಸಂಘಟನೆಯಲ್ಲ ಅನ್ನುವಂಗೂ ಆಗಿತ್ತು. ಅದನ್ನು ಚೈನಾ ತುಂಬ ಹಗುರವಾಗಿ ಲಘುವಾಗಿ ಕೂಡ ಮಾತಾಡಿತ್ತು, ಏನು ಸುಮ್ಮನೆ ಬಂದರು ಹಾಗೆ ಹೋದರು ಅಂತ. ಆದರೆ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕ್ವಾಡ್ಗೆ ಹೆಚ್ಚಿನ ಮಹತ್ವ ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇದಿಷ್ಟು ಕ್ವಾಡ್ ವಿಸ್ತರಣೆ ಮಾಡಬೇಕು ಅನ್ನುವಂಥ ಅಮೇರಿಕಾದ ಬೇಡಿಕೆ ಕುರಿತಾಗಿ ಮಾಹಿತಿ. ಇನ್ನೊಂದು ಸುದ್ದಿ ವಿಶೇಷವಾದದ್ದು, ದೆಹಲಿಯಲ್ಲಿ ಬ್ಯಾಟ್ರಿ ಚಾಲಿತ ವಾಹನಗಳಿಗೆ ರಸ್ತೆ ತೆರಿಗೆ ವಿನಾಯಿತಿ, ನೋ ರೋಡ್ ಟ್ಯಾಕ್ಸ್. ನೀವೇನು ಆರ್ ಟಿ ಒಗಳಿಗೆ ವಾಹನಗಳ ಮೇಲೆ ಅಂದರೆ ರಸ್ತೆ ತೆರಿಗೆ ಕಟ್ತೀರಿ ಪ್ರತಿ ವರ್ಷ, ಅದು ದೆಹಲಿಯಲ್ಲಿ ನೀವು ಒಂದು ವೇಳೆ ಬ್ಯಾಟ್ರಿ ಚಾಲಿತ, ಬ್ಯಾಟ್ರಿ ಡ್ರೈವನ್ ಅಂದರೆ ಆ್ಯಸ್ ಗುಡ್ ಆ್ಯಸ್ ಇಲೆಕ್ಟ್ರಿಕ್ ಕಾರ್ಸ್ ಅಂತ ನಾವು ಹೇಳೋದು, ಅವನ್ನು ಬಳಸ್ತಾ ಇದ್ದರೆ ರೋಡ್ ಟ್ಯಾಕ್ಸ್ ಇಲ್ಲ ಅಂತ. ಯಾಕೆ? ಸೊ ಅಲ್ಲಿ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಅಂತ ಬಂದಿದೆ, ನ್ಯೂ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಆಫ್ ದೆಹಲಿ ಗೌರ್ಮೆಂಟ್.
ಅದರ ಅಡಿಯಲ್ಲಿ ಈ ರಸ್ತೆ ತೆರಿಗೆಯನ್ನು ತೆಗೆದುಹಾಕಲಾಗಿದೆ. ಇದು ಅಕ್ಟೋಬರ್ 10ರಂದು ಅಧಿಸೂಚನೆ ಹೊರಡಿಸಲಾಗಿದೆ ಮತ್ತು ತಕ್ಷಣದಿಂದ ಜಾರಿಗೆ ಬಂದಿದೆ. ಇದಿಷ್ಟು ವಿಷಯ ಗೊತ್ತಿರಲಿ. ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ರಸ್ತೆ ತೆರಿಗೆ ಇಲ್ಲ ಅಂತ ಕೇಳಿದರೆ ಇಟ್ ಇಸ್ ದೆಹಲಿ. ಓಕೆ, ಸೊ ಈ ತೆರಿಗೆ ವಿನಾಯಿತಿ ಜೊತೆಗೆ ಅಲ್ಲಿ ಏನು ಮಾಡಲಾಗಿದೆ ಅಂದರೆ ಸಾಕಷ್ಟು ಪ್ರೋತ್ಸಾಹವನ್ನು ಮೂಲ ಸೌಕರ್ಯಗಳನ್ನು ಕೂಡ ಒದಗಿಸಲಾಗ್ತಿದೆ. ಇದೆಲ್ಲ ಹಿನ್ನೆಲೆ ಗೊತ್ತಿದೆ ನಿಮಗೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಡೆಲ್ಲಿ ಓನ್ಲಿ ಆರ್ ಇನ್ ಡೆಲ್ಲಿ ಅಲೋನ್ ಇನ್ ದ ಬಿಗಿನಿಂಗ್ ಅಂತ ಕೇಳಿದರೆ ದೆಹಲಿ ಒಳಗೆ ಪ್ರದೂಷಣೆ ಪೊಲ್ಯೂಷನ್ ಅನ್ನೋದು ಇಟ್ ಹ್ಯಾಸ್ ರೀಚ್ಡ್ ಇಟ್ಸ್ ಪೀಕ್. ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿದ್ದರೆ ದೆಹಲಿ ಜನ ಬದುಕೋದಿಲ್ಲ ಅನ್ನುವಷ್ಟು ವಿಪರೀತ ಆಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಮುಖ್ಯ ದಾರಿ ಅಂತಂದರೆ ಈ ವಾಹನಗಳು ಉಗುಳುವ ಹೊಗೆಯನ್ನು ಕಡಿಮೆ ಮಾಡೋದು. ಹೇಗೆ ಕಡಿಮೆ ಮಾಡೋದು? ಹೋಗಿ ಕೈ ಹಚ್ಚೋದಕ್ಕೆ ಬರೋದಿಲ್ಲ, ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕಾಗ್ತದೆ. ಸೊ ಈಗ ಅದಕ್ಕೆ ಪರ್ಯಾಯ ಅಂತ ಬಂದಿರೋದು ಈ ವಿದ್ಯುತ್ ಚಾಲಿತ ಬ್ಯಾಟ್ರಿ ಚಾಲಿತ ವಾಹನಗಳು. ಅವುಗಳನ್ನು ಸ್ವಲ್ಪ ಬೇಸಿಕಲಿ ಕಾಸ್ಟ್ಲಿ ಕೂಡ ಇದ್ದಾವೆ ಅವು ಕಂಪೇರ್ಡ್ ಟು ಅವರ್ ಕನ್ವೆನ್ಷನಲ್ ಫ್ಯೂಯಲ್ ಬೇಸ್ಡ್ ವೆಹಿಕಲ್ಸ್, ಸ್ವಲ್ಪ ತುಟ್ಟಿದ್ದಾವೆ. ಹೀಗಾಗಿ ಜನ ಅವುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ಅವುಗಳಿಗೆ ಹೆಚ್ಚಿನ ಒಂದು ತೆರಿಗೆ ಇಲ್ಲ, ಜೊತೆಗೆ ಇನ್ಸೆಂಟಿವ್ ಅಥವಾ ಏನು ನಾವು ಸಹಾಯಧನ ಅಂತ ಕರಿತೀವಲ್ಲ ಸಬ್ಸಿಡಿ, ಆ ರೀತಿಯಾಗಿ ಅವುಗಳಿಗೆ ಒಂದು ಬೆಂಬಲವನ್ನು ಕೊಡ್ತಿದ್ದಾರೆ. ಎಷ್ಟು ಕೊಡ್ತಿದ್ದಾರೆ ಅಂತ ನೋಡಿದರೆ ಎಸ್, ಸೊ ಇದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಆಗಸ್ಟ್ನೊಳಗೆ ಇದನ್ನು ಘೋಷಣೆ ಮಾಡಿದರು, ಬಟ್ ಇವಾಗ ಅದು ಜಾರಿಗೆ ಬರ್ತಾ ಇದೆ. ಸೊ ಅದರ ಪ್ರಕಾರ ಈ ಒಂದು ಖರೀದಿ ಪ್ರೋತ್ಸಾಹಕ್ಕೆ ಏನು ಮಾಡಿದ್ದಾರೆ ಅಂದರೆ, ಆಗಲೇ ಹೇಳ್ತಾ ಇದ್ದೆ ನಾನು, ದೆಹಲಿ ಒಳಗೆ ನೀವು ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡಿದರೆ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತದೆ. ಒಂದು ವೇಳೆ ನೀವು ಬೈಕ್ ಖರೀದಿ ಮಾಡಿದರೆ ಅಂದರೆ ಎಲೆಕ್ಟ್ರಿಕ್ ಬೈಕ್, 30,000 ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ. ಹಾಗೆ ಈ ರಿಕ್ಷಾ ಅಥವಾ ಆಟೋ ರಿಕ್ಷಾ ತೊಗೊಂಡ್ರೂ ಕೂಡ 30,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಇಟ್ ಇಸ್ ಜಸ್ಟ್ ಟು ಎನ್ಕರೇಜ್ ದ ಪೀಪಲ್ ಟು ಬೈ ಮೋರ್ ಆ್ಯಂಡ್ ಮೋರ್ ಬ್ಯಾಟ್ರಿ ರನ್ ವೆಹಿಕಲ್ಸ್ ಅಂತ. ಉದ್ದೇಶ ಏನಿದೆ ಅಂದರೆ 2024ರ ಹೊತ್ತಿಗೆ ದೆಹಲಿ ಒಳಗೆ ಕನಿಷ್ಠ 5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಇರುವಂತೆ ನೋಡಿಕೊಳ್ಳೋದು ಅಲ್ಲಿಯ ಸರ್ಕಾರದ ಅಪೇಕ್ಷೆ ಆಗಿದೆ. ಅಂದರೆ ಟು ದ್ಯಾಟ್ ಎಕ್ಸ್ಟೆಂಟ್ ಈ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತದೆ ಅನ್ನೋದು ಅಪೇಕ್ಷೆ. ಓಕೆ, ಅದಿಷ್ಟು ದೆಹಲಿ ಬಗ್ಗೆ. ಇನ್ನೊಂದು ಕಾಮಧೇನು ದೀಪಾವಳಿ ಅಭಿಯಾನ್ ಅಂತ ಶುರುವಾಗಿದೆ. ಏನಿದು ಕಾಮಧೇನು ದೀಪಾವಳಿ ಅಭಿಯಾನ್? ಇದನ್ನು ಶುರು ಮಾಡಿದವರು ಯಾರು ಅಂತಂದರೆ ರಾಷ್ಟ್ರೀಯ ಕಾಮಧೇನು ಆಯೋಗ್ ಅಂತಿದೆ, ಬರೆದಿಟ್ಕೊಳ್ಳಿ. ರಾಷ್ಟ್ರೀಯ ಕಾಮಧೇನು ಆಯೋಗ್, ನೀವೆಲ್ಲ ಚುನಾವಣಾ ಆಯೋಗ ಕೇಳಿದಿರಿ, ಹಣಕಾಸು ಆಯೋಗ ಕೇಳಿದಿರಿ, ರೈಟ್? ಅಂಥದ್ದೇ ಒಂದು ರಾಷ್ಟ್ರೀಯ ಕಾಮಧೇನು ಆಯೋಗ. ಅಫ್ಕೋರ್ಸ್ ಅವು ಸಂವಿಧಾನಿಕ ಸಂಸ್ಥೆಗಳು, ಇವು ಕಾನೂನಾತ್ಮಕವಾಗಿ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ದಿಂದ ಬಂದಿರುವಂಥವಾಗಿರ್ತವೆ. ಆರ್ ಕೆ ಎ ರಾಷ್ಟ್ರೀಯ ಕಾಮಧೇನು ಆಯೋಗ್, ಇದು ಅಕ್ಟೋಬರ್ 12ರಂದು ಕಾಮಧೇನು ದೀಪಾವಳಿ ಅಭಿಯಾನ್ ಅನ್ನೋದನ್ನು ರಾಷ್ಟ್ರವ್ಯಾಪಿಯಾಗಿ ನೇಷನ್ ವೈಡ್ ಆರಂಭ ಮಾಡಿದೆ. ಯಾಕೆ, ಏನು ಅದರಡಿಯಲ್ಲಿ ಏನು ಮಾಡಲಾಗ್ತದೆ ಅಂತ ನೋಡಿದರೆ, ಎಸ್, ಈ ಒಂದು ಉಪಕ್ರಮವನ್ನು ಯಾರು ಕಾಮಧೇನು ದೀಪಾವಳಿ ಅಭಿಯಾನ್ ಬರೆದಿಟ್ಕೊಳ್ಳಿ, ಇದೊಂದು ಅಭಿಯಾನ್ ಕ್ಯಾಂಪೇನ್, ಯಾರು ಜಾರಿಗೊಳಿಸ್ತಿದ್ದಾರೆ ಪ್ರಶ್ನೆ ಕೇಳಬಹುದಾದದ್ದು. ಯಾತಕ್ಕಾಗಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಜಾರಿಗೊಳಿಸ್ತಿರೋರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫಿಶ್ರಿ, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಯಿಂಗ್ ಅಂತ. ಏನು ಅದರದ್ದು ಉದ್ದೇಶ ಕ್ಯಾಂಪೇನ್ದಂದರೆ, ದೀಪಾವಳಿ ಸೀಸನ್ ಋತು ಬಂತು, ಇವಾಗ ದೀಪಾವಳಿ ಸೀಸನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನೇನು ಬಳಸ್ತೀವಿ ಅಂದರೆ, ಮುಖ್ಯವಾಗಿ ದೀಪಾವಳಿ ಮೀನ್ಸ್ ದೀಪಗಳು, ಆ ದೀಪಗಳನ್ನು ಹಚ್ಚೋದಕ್ಕೆ ಎಂತೆಂಥದ್ದು ಬಳಸ್ತೀವಿ. ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಸಲ ಅಂದರೆ, ಹಸುವಿನ ಸಗಣಿಯ ವ್ಯಾಪಕ ಬಳಕೆಯನ್ನು ಉತ್ತೇಜಿಸುವಂಥದ್ದು ಈ ಅಭಿಯಾನದ ಪ್ರಾಥಮಿಕ ಉದ್ದೇಶ ಆಗಿದೆ. ಯಾಕಂದರೆ ನಾವು ಆಗಲೇ ನೋಡಿದ್ವಿ, ಆರ್ ಕೆ ಎ ರಾಷ್ಟ್ರೀಯ ಕಾಮಧೇನು ಆಯೋಗ ಅಂತಿದೆ, ಕಾಮಧೇನು ಮೀನ್ಸ್ ಆಕಳು,
ಆಕಳಿನ ಸಗಣಿಯನ್ನು ವ್ಯಾಪಕವಾಗಿ ಈ ಹಬ್ಬದ ಸಂದರ್ಭದಲ್ಲಿ ಬಳಸೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ. ಏನು ಮಾಡ್ತಾರಪ್ಪ ಅವರು ಅಂತ ಕೇಳಿದರೆ ನೋಡಿ, ಇಲ್ಲಿ ಈ ಯೋಜನೆ ಅಡಿಯೊಳಗೆ ಆರ್ ಕೆ ಎ ಗೋವು ಸಗಣಿ ಆಧಾರಿತ ದಿಯಾಗಳು, ದೀಪ ಹಚ್ಚುವಂಥದ್ದು, ಧೂಪಗಳನ್ನು, ಅಗರಬತ್ತಿಗಳನ್ನು, ಸ್ವಸ್ತಿಕ್ಗಳನ್ನು, ಗೋಡೆ ತುಂಡುಗಳನ್ನು ಹಾಗೂ ಲಕ್ಷ್ಮಿ ಮತ್ತು ಗಣೇಶ ದೇವಿಯ ವಿಗ್ರಹಗಳನ್ನು ಮಾಡಲಾಗ್ತದೆ. ಇದೊಂದು ಪರ್ಟಿಕ್ಯುಲರ್ಲಿ ಇವಾಗ ಕೋವಿಡ್ ಇದೆ, ಭಾಳಷ್ಟು ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ. ಈ ಪಶು ಸಂಗೋಪನೆಯನ್ನು ಪ್ರೇರೇಪಿಸಿದಂಥ ಹಂಗಾಯಿತು ಅಂದರೆ ಇದ್ದ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಜನರಿಗೆ ಒಂದಿಷ್ಟು ಉದ್ಯೋಗ ಸಿಕ್ಕು, ಅವ್ರಿಗೆ ಹೇಗಾದರೂ ಆಗಿ ಒಂದಿಷ್ಟು ಆದಾಯ ಬರಲಿ ಅನ್ನುವಂಥದ್ದು ಕಳಕಳಿಯಿತು. ನಾವು ಇನ್ ದ ನಟ್ಸಲ್ ತಿಳ್ಕೊಳ್ಬೇಕಾದದ್ದು ಹಾಗೆ. ಇದರ ಮೂಲಕ ಏನು ಮಾಡ್ತಿದ್ದಾರೆ ನೋಡಿ, ಅವರು ಗೋವಿನ ಸಗಣಿಯನ್ನು ಬಳಸ್ಕೊಂಡು, ಕೌ ಡಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನೊಳಗೆ, ಏನು ಕೌ ಡಂಗ್ ಅಂತ ಹೇಳ್ತಾರೆ. ಆ ಗೋವಿನ ಸಗಣಿಯಿಂದ ನೋಡಿ, ಇಮ್ಯಾಜಿನ್ ಮಾಡಿ, 33 ಕೋಟಿ ದಿಯಾಗಳನ್ನು, ಒಂದು ದಿಯಾಗೆ ಮಿನಿಮಮ್ 5 ರೂಪಾಯಿ ಅಂದ್ಕೋತಿರೋ 10 ರೂಪಾಯಿ ಅಂದ್ಕೋತಿರೋ, ಇಂಟು 33 ಕ್ರೋರ್ ಮಾಡಿ ನೀವು ಅಂದರೆ ಎಷ್ಟು ಇನ್ಕಮ್ ಜನ್ರೇಟ್ ಆಗ್ತದೆ ಅಂತ. ಅಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ, ಅವರಿಗೆ ಆದಾಯ ಆಗ್ತದೆ, ಆ್ಯಂಡ್ ಇನ್ ಟರ್ನ್ ಇಟ್ ಇನ್ಫ್ಲೂಯೆನ್ಸಸ್ ದ ಇನ್ಕಮ್ ಜನ್ರೇಷನ್ ಆಫ್ ಅದರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಎಕನಾಮಿಕ್ಸ್ ಯಾವಾಗಲೂ ಹಾಗೆ, ಒಬ್ಬನ ಹತ್ರ ದುಡ್ಡು ಬಂದರೆ ಅದು 100 ಮಂದಿಗೆ ತಲುಪ್ತದೆ, ಬಟ್ ಫಸ್ಟ್ ಒಬ್ಬರ ಹತ್ರ ಬರಬೇಕಲ್ಲ. ಹಾಗೆ ಬರೋದಕ್ಕೆ ಇದೊಂದು ವ್ಯವಸ್ಥೆ, 100 ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ತಾ ಇದೆ, ಅದರೊಳಗೆ ಇದು ಒಂದು. ಸೊ 33 ಕೋಟಿ ದಿಯಾಗಳನ್ನು ನೋಡಿ, 11 ಕೋಟಿ ಕುಟುಂಬಗಳಿಗೆ ದೇ ಆರ್ ಥಿಂಕಿಂಗ್ ಆಫ್ ರೀಚಿಂಗ್ 11 ಕ್ರೋರ್ ಫ್ಯಾಮಿಲೀಸ್ ಇನ್ ಇಂಡಿಯಾ ಥ್ರೂ ದಿಸ್ ಏನೋ ಕ್ಯಾಂಪೇನ್. ಇದಲ್ಲದೆ ಈ ಒಂದು ಇನಿಷಿಯೇಟಿವ್ ಅಂಡರ್ದೊಳಗೆ ಅಯೋಧ್ಯೆಯಲ್ಲಿಯೇ 3 ಲಕ್ಷ ದಿಯಾಗಳನ್ನು ಹಚ್ಚಲಾಗ್ತದೆ, ವಾರಣಾಸಿಯಲ್ಲಿ 1 ಲಕ್ಷ ದಿಯಾಗಳನ್ನು ಹಚ್ಚಲಾಗ್ತದೆ. ನಿಮ್ಗೆ ಗೊತ್ತಿದೆ, ಅಯೋಧ್ಯೆ ಎರಡು ಉತ್ತರ ಪ್ರದೇಶದಲ್ಲಿರುವಂಥ ಪ್ರಮುಖ ಯಾತ್ರಾ ಸ್ಥಳಗಳು, ಧಾರ್ಮಿಕ ಕೇಂದ್ರಗಳು. ಅಯೋಧ್ಯೆ ರಾಮನಗಾಗಿ ಅಂತ ಇದ್ದರೆ, ವಾರಾಣಸಿ ಅಥವಾ ಕಾಶಿ ಅಂತ ಕೂಡ ಕರಿತೀವಿ, ಬನಾರಸ್, ಎಲ್ಲ ಹೆಸರುಗಳು ಒಂದೇ, ನೆನಪಿರಲಿ ನಿಮಗೆ. ಈ ವಾರಾಣಸಿ, ಕಾಶಿ ಅಥವಾ ಬನಾರಸ್ನಲ್ಲಿ ಕಾಶಿ ವಿಶ್ವನಾಥ ಇದ್ದಾನೆ. ಗಂಗಾ ನದಿ ಈ ಒಂದು ನಗರಕ್ಕೆ ಹೊಂದಿಕೊಂಡೇ ಹರಿದಿದೆ. ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ಲಿ, ಕೆಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನಮ್ಮ ಪ್ರಧಾನಿ ಯಾವ ಮತಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಅಂತ, ಅದು ಕೂಡ ಈ ವಾರಾಣಸಿಯಿಂದ. ಹೀಗೆ ಇಲ್ಲಿ ಇಷ್ಟು ದಿಯಾಗಳನ್ನು ಹಚ್ಚೋದಕ್ಕೆ ಒಂದು ಯೋಜನೆ ಹಾಕ್ಕೊಳ್ಳಲಾಗಿದೆ. ಓಕೆ, ಮಹತ್ವ ಏನಪ್ಪ ಅಂತಂದರೆ, ಆಗಲೇ ಹೇಳಿರೋ ಹಾಗೆ ಹಸು ಆಧಾರಿತ ಉದ್ಯಮಿಗಳು ಅಂತಿದ್ದಾರೆ ನಮ್ಮಲ್ಲಿ, ಅದರದೇ ಅದು ಒಂದು ಉದ್ಯಮ. ಅವರು ನೇರವಾಗಿ ರೈತರಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸೊ ಈ ರೈತರು ಗೋವಿನ ಸಗಣಿಯನ್ನು ಬಳಸಿಕೊಂಡು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವಂಥದ್ದು ಮುಖ್ಯ ಉದ್ದೇಶ. ಜೊತೆಗೆ ಗೌಶಾಲಾಗಳನ್ನು ಸಾಕಷ್ಟು ಸ್ಥಾಪಿಸಲಾಗಿದೆ, ಅವುಗಳನ್ನು ಆತ್ಮನಿರ್ಭರ್ ಮೀನ್ಸ್ ಸ್ವಾವಲಂಬಿ ಮಾಡೋದಕ್ಕೆ ಇವಾಗೆಲ್ಲ ಸರ್ಕಾರ ಅದಕ್ಕೆ ಫಂಡ್ ಕೊಡ್ತದೆ. ಅದನ್ನು ಬದಲಿಸಿ ಅವುಗಳು ಅಲ್ಲಿ ಇರುವಂಥ ಆಕಳುಗಳಿಂದ ದೊರೆಯುವ ಆ ಸಗಣಿಯನ್ನು ಬಳಸಿಕೊಂಡು ಇಂಥ ಆರ್ಥಿಕ ಉತ್ಪನ್ನಗಳನ್ನು ಮಾಡಿದಾಗ ಅವುಗಳಿಗೊಂದು ಆದಾಯ ಅಂತ ಬರ್ತದೆ. ಅವು ಆತ್ಮನಿರ್ಭರ್, ಐ ಮೀನ್ ಸ್ವಾವಲಂಬಿ, ಇಂಡಿಪೆಂಡೆಂಟ್ ಆಗ್ತವೆ ಅಂತ. ಇನ್ನು ಈ ಆರ್ ಕೆ ಎ ಬಗ್ಗೆ, ರಾಷ್ಟ್ರೀಯ ಕಾಮಧೇನು ಆಯೋಗ ಬಗ್ಗೆ ಹೇಳೋದಾದರೆ, ಇದಕ್ಕೆ ಇವಾಗ 750 ಕೋಟಿ ರೂಪಾಯಿ ಬಜೆಟ್ರಿ ಸಪೋರ್ಟನ್ನು ನೀಡಲಾಗಿದೆ. ಏನು ಅಂದರೆ ನೋಡಿ, ಅದು ಯಾವುದಕ್ಕೆ ಅಂದರೆ ಭಾಳಷ್ಟು ಒಂದಕ್ಕೊಂದು ತೊಳಕಿರ್ತವೆ. ಯಾವುದಕ್ಕೆ 750 ಕೋಟಿ ರೂಪಾಯಿ ಕೊಡಲಾಗಿದೆ ಅಂದರೆ, ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಿದೆ, ರಾಷ್ಟ್ರೀಯ ಗೋಕುಲ್ ಮಿಷನ್. ಅದರಡಿಯಲ್ಲಿ 2019 ಈ ಆರ್ ಕೆ ಎ ಅನ್ನೋದನ್ನು ಸ್ಥಾಪಿಸಲಾಗಿದೆ. ಮೂಲ ರಾಷ್ಟ್ರೀಯ ಗೋಕುಲ್ ಮಿಷನ್, ಅದರ ಕೆಳಗೆ ರಾಷ್ಟ್ರೀಯ ಕಾಮಧೇನು ಆಯೋಗ, ಅದರಡಿಯಲ್ಲಿ ಇವಾಗ ಈ ಒಂದು ಕ್ಯಾಂಪೇನ್ ನಡೀತಿರುವಂಥದ್ದು. ಈ ಆಯೋಗಿದ್ದು ಪ್ರಾಣಿ ವಿಜ್ಞಾನ, ಪಶುವೈದ್ಯಕೀಯ ವಿಜ್ಞಾನ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಹಸುಗಳನ್ನು ಸಾಕುವಲ್ಲಿ ತೊಡಗಿಸಿಕೊಂಡಿದೆ. ಯಾವುದು ಈ ರಾಷ್ಟ್ರೀಯ ಗೋಕುಲ್ ಮಿಷನ್? ಗೋಕುಲ್ ಮೀನ್ಸ್
ಆಕಳುಗಳ ಒಂದು ಕುಟುಂಬ ಅಥವಾ ಅವುಗಳ ಸಂತಾನ ಅನ್ನುವಂಥದ್ದು. ಓಕೆ, ಆರ್ ಕೆ ಎ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಆಗಲೇ ಹೇಳಿರೋ ಹಾಗೆ ನಿರ್ದೇಶನ ಮತ್ತು ನೀತಿ ಚೌಕಟ್ಟನ್ನು ಒದಗಿಸುವ ಮೂಲಕ ದೇಶದಲ್ಲಿ ದನಗಳ ಜನಸಂಖ್ಯೆಯನ್ನು ಹೆಚ್ಚಿಸೋದು. ಸೊ ಕ್ಯಾಟಲ್ ಆರ್ ಬೇಸಿಕಲಿ ವೆಲ್ತ್ ಆಫ್ ದ ಫಾರ್ಮಿಂಗ್ ಕಮ್ಯುನಿಟಿ. ಸೊ ಅವರಿಗೆ ತಿಳಿಯೋದೋ ಕಾರಣಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ ಆ ಒಟ್ಟು ಸಂಪತ್ತು ಕರಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು, ಅದನ್ನು ಈಗ ಹೆಚ್ಚಿಸಲಾಗ್ತಿದೆ. ರಕ್ಷಿಸೋದು ಮತ್ತು ಅಭಿವೃದ್ಧಿಪಡಿಸೋದು ಇದರ ಉದ್ದೇಶ ಆಗಿದೆ. ಮೋರ್ಸೋ, ಹಸುಗಳ ತಳಿಗಳನ್ನು ಸಂರಕ್ಷಿಸೋದು, ಇಂಡಿಜಿನಸ್ ಬ್ರೀಡ್ ಅಂತ ಬರ್ತವೆ, ಅವುಗಳನ್ನು ಕನ್ಸರ್ವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು. ಜಾನುವಾರು ಕ್ಷೇತ್ರದ ಬೆಳವಣಿಗೆಯನ್ನು ಹೆಚ್ಚಿಸೋದು, ಹಸುಗಳ ಕಲ್ಯಾಣಕ್ಕಾಗಿ ಕಾನೂನುಗಳ ಸರಿಯಾದ ಅನುಷ್ಠಾನ ಮಾಡಿಸೋದು. ದೇರ್ ಆರ್ ಮೆನಿ ಲಾಸ್, ಈಗ ಕೌ ಸ್ಲಾಟರಿಂಗ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತಿದ್ದಾವೆ, ಬಟ್ ಹೂ ಹ್ಯಾಸ್ ಟು ಇಂಪ್ಲಿಮೆಂಟ್ ಇಟ್? ಅದನ್ನು ನೋಡಿಕೊಳ್ಳೋ ಸಲುವಾಗಿ ಇಂಥ ಒಂದು ಆರ್ ಕೆ ಎ ರಾಷ್ಟ್ರೀಯ ಕಾಮಧೇನು ಆಯೋಗ್ ಅನ್ನುವಂಥದ್ದು ಇರುವಂಥದ್ದು. ಓಕೆ, ಇನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಹೇಳೋದಾದರೆ, ಸಮಗ್ರ ದನ ಅಭಿವೃದ್ಧಿ ಕೇಂದ್ರಗಳಾಗಿರುವಂಥ ಗೋಕುಲ್ ಗ್ರಾಮಗಳನ್ನು ನೆನಪಿಟ್ಕೊಳ್ಳಿ. ದೇಶಾದ್ಯಂತ ಗೋಕುಲ್ ಗ್ರಾಮಗಳನ್ನು ಸ್ಥಾಪಿಸಲಾಗ್ತಿದೆ. ಈಗಾಗಲೇ ಸುಮಾರು 21 ಗೋಕುಲ್ ಗ್ರಾಮಗಳನ್ನು ಸ್ಥಾಪಿಸುವಂಥ ಒಂದು ಗುರಿಯನ್ನು ಹೊಂದಲಾಗಿದೆ. 2019 ಹೊತ್ತಿಗೆ ಇವೆಲ್ಲ ಭಾಳ ಅಡ್ವಾನ್ಸ್ಡ್ ಆ್ಯನಿಮಲ್ ಹಸ್ಬೆಂಡ್ರಿ ಫಾರ್ಮ್ಸ್ ಅಂತ ನೀವು ಕರ್ಕೋಬೋದು. ಅಂಥವುಗಳನ್ನು ವಾರಾಣಸಿಯಲ್ಲಿ, ಫೋರಾದಲ್ಲಿ, ಪಟಿಯಾಲಾದಲ್ಲಿ ಮತ್ತು ಮಥುರಾದಲ್ಲಿ ಸ್ಥಾಪಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಎಸ್, ಇನ್ನು ಕೊನೆಯ ಸುದ್ದಿ, ವಿಜಯರಾಜೇ ಸಿಂಧ್ಯಾ ಅವರ ಹೆಸರಿನೊಳಗೆ 100 ರೂಪಾಯಿಯ ವಿಶೇಷ ನಾಣ್ಯವನ್ನು ಹೊರತರಲಾಗಿದೆ. ಯಾರು ಈ ವಿಜಯರಾಜೇ ಸಿಂಧ್ಯಾ ಮತ್ತು ಯಾಕೆ ಈಗ ಅವರ ಹೆಸರಿನಲ್ಲಿ ಈ ಒಂದು ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ ಅಂತಂದರೆ, 12 ಅಕ್ಟೋಬರ್ ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು 100 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ವಿಜಯರಾಜ ಸಿಂಧ್ಯಾ ಅವರ ಸ್ಮರಣಾರ್ಥವಾಗಿ, ಗೌರವಾರ್ಥವಾಗಿ ಬಿಡುಗಡೆ ಮಾಡಿದ್ದಾರೆ. ಇದು ಯಾವ ಸಂದರ್ಭದಲ್ಲಿ ನಡೀತಾ ಇದೆ ಅಂದರೆ, ಇದು ವಿಜಯರಾಜ ಸಿಂಧ್ಯಾ ಅವರ ಜನ್ಮ ಶತಮಾನೋತ್ಸವ. ಅವರು ಹುಟ್ಟಿದ್ದು 1919. ಸೊ ಈಗ 2019 ಮುಗಿತು, ಅಂದರೆ 100 ವರ್ಷ ಆಯಿತು. ಆ ಹಿನ್ನೆಲೆ ಒಳಗೆ ಇದನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲಾದರೂ ಪ್ರಶ್ನೆ ಕೇಳ್ಬೋದು, ಅದಕ್ಕಾಗಿ ಮತ್ತೆ ಒಂದು ತಿಳುವಳಿಕೆ ಕೂಡ ಇರಬೇಕಾದದ್ದು. ಇನ್ನು ವಿಜಯರಾಜ ಸಿಂಧ್ಯಾ ಯಾರು ಅಂತ ಕೇಳಿದರೆ ಬ್ರೀಫಾಗಿ ನೋಡಿ, ಇವರು BJPಯ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಇವರು ಗ್ವಾಲಿಯರ್ನ ರಾಜಮಾತ ಅಂತ ಕೂಡ ಪ್ರಸಿದ್ಧ ಆಗಿದ್ದರು. ಗ್ವಾಲಿಯರ್ ಅಂದರೆ ನಿಮ್ಗೆ ಗೊತ್ತಿದೆ, ಮಧ್ಯಪ್ರದೇಶದೊಳಗೆ ಇರುವಂಥದ್ದು. ಇವರು ತಮ್ಮ ಜೀವಿತಾವಧಿಯಲ್ಲಿ 7 ಬಾರಿ ಲೋಕಸಭೆಗೆ, 2 ಬಾರಿ ರಾಜ್ಯಸಭೆಗೆ, ಅಂದರೆ 9 ಬಾರಿ MP ಆಗಿದ್ದರು ಅನ್ನುವಂಥದ್ದು ಅವರ ಹೆಗ್ಗಳಿಕೆ. ಅಷ್ಟೇ ಅಲ್ಲ, ಇವರು ಗ್ವಾಲಿಯರ್ನ ಕೊನೆಯ ಆಡಳಿತಗಾರ ಜಿವಾಜಿರಾವ್ ಸಿಂಧಿಯಾ ಅಂತ. ಮೂಲತಃ ಇವರೆಲ್ಲ ಮರಾಠ ಕುಟುಂಬಗಳು ಒಡೆದು ಹೋಗಿದ್ದು, ಅದರೊಳಗೆ ಇದು ಒಂದು ಏನು ಸಿಂಧಿಯಾ. ಇವರು ತಮ್ಮ ರಾಜಕೀಯ ಜೀವನದ ಆರಂಭದಲ್ಲಿ ಮಧ್ಯಪ್ರದೇಶದೊಳಗೆ ಕಾಂಗ್ರೆಸ್ನಿಂದಲೇ ಬದುಕಣ್ಣ ರಾಜಕೀಯ ಜೀವನವನ್ನು ಆರಂಭಿಸಿದರು. ಆದರೆ ನಂತರದೊಳಗೆ ಕಾಂಗ್ರೆಸ್ ತೊರೆದು BJPಯನ್ನು ಸ್ಥಾಪಿಸಿದರು. ನಂತರ ಅಂದರೆ ಬಂದು ಜಾಯ್ನ್ ಆದವರಲ್ಲ, ಅದರ ಸ್ಥಾಪಕರಲ್ಲಿ ಒಬ್ಬರು. ನಿಮಗೆಲ್ಲ ಗೊತ್ತದೆ, 1980 ಆರಂಭದೊಳಗೆ BJPಯನ್ನು ಸ್ಥಾಪಿಸಲಾಯಿತು ಅಂತ. ಇವರು ಅಂದರೆ ವಿಜಯರಾಜ ಸಿಂಧ್ಯಾ ಯಾರು ಅಂತ ಕೇಳಿದರೆ, ಈಗಲೂ ಕೂಡ ಚಾಲ್ತಿಯಲ್ಲಿರುವಂಥವ್ರು ಗೊತ್ತಿದೆ ನಿಮಗೆ, ವಸುಂಧರಾ ಸಿಂಧ್ಯಾ, ವಸುಂಧರಾ ರಾಜೆ ಅಂತ ಕೇಳಿದಿರಿ ನೀವು. ರಾಜಸ್ಥಾನದ 2 ಬಾರಿ ರಾಜಸ್ಥಾನಕ್ಕೆ ಮುಖ್ಯಮಂತ್ರಿಯಾಗಿದ್ದಂಥ ವಸುಂಧರಾ ಸಿಂಧ್ಯಾ ಅಥವಾ ವಸುಂಧರಾ ರಾಜೆ ಈ ವಿಜಯರಾಜ ಸಿಂಧ್ಯಾ ಅವರ ಮಗಳು. ಅಷ್ಟೇ ಅಲ್ಲ, ವಿಮಾನ ಅಪಘಾತದಲ್ಲಿ ಸುಮಾರು ವರ್ಷಗಳ ಹಿಂದೆ ತೀರ್ಕೊಂಡಂಥ, ಹಲವು ಬಾರಿ ಕೇಂದ್ರದ ಮಂತ್ರಿಯಾಗಿದ್ದಂಥ ಮಾಧವರಾವ್ ಸಿಂಧ್ಯಾ ಕೂಡ ವಿಜಯರಾಜ ಸಿಂಧ್ಯಾ ಅವರ ಮಗ. ಅಷ್ಟೇ ಅಲ್ಲ, ಇತ್ತೀಚಿನವರೆಗೂ ಕಾಂಗ್ರೆಸ್ನಲ್ಲಿದ್ದು ಕೆಲವು ತಿಂಗಳ ಹಿಂದೆ BJPಗೆ ಸೇರಿದಂಥ ಈ ಜ್ಯೋತಿರಾದಿತ್ಯ ಸಿಂಧ್ಯಾ, ಈ ವಿಜಯರಾಜ ಸಿಂಧ್ಯಾ ಅವರ ಮೊಮ್ಮಗ. ಇದು ಅವರ ಕೌಟುಂಬಿಕ ಮತ್ತು ದೇಶದ ಆಡಳಿತದಲ್ಲಿ ತೊಡಗಿಸಿಕೊಂಡವರ ಪರಿಚಯ. ಇನ್ನು ಭಾರತದಲ್ಲಿ ನಾಣ್ಯಗಳನ್ನು ಹೇಗೆ ಮುದ್ರಿಸಲಾಗ್ತದೆ ಅಂತ ಕೇಳಿದರೆ, ನಾಣ್ಯಗಳ ಕಾಯ್ದೆ 2011 ಅಂತ ಇದೆ, ಮಿಂಟ್ ಆ್ಯಕ್ಟ್ ಅಂತ ಬರ್ತದೆ. ಅದರಡಿಯಲ್ಲಿ ಇವುಗಳನ್ನು ನಾಣ್ಯಗಳನ್ನು ಮುದ್ರಿಸಲಾಗ್ತದೆ. ಯಾರು ಮುದ್ರಿಸ್ತಾರೆ ನೆನಪಿಟ್ಕೊಳ್ಳಿ, ನಾಣ್ಯಗಳನ್ನು
ಹಣಕಾಸು ಸಚಿವಾಲಯ ಮುದ್ರಿಸುತ್ತದೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಏನಿದೆ ಅವರ ಮುದ್ರಿಸುತ್ತಾರೆ ಆದರೆ 2 ರೂಪಾಯಿಯಿಂದ 10,000 ರೂಪಾಯಿವರೆಗಿನ ಕರೆನ್ಸಿಗಳನ್ನು ಆರ್‌ಬಿಐ ಇದ್ದು ಆರ್‌ಬಿಐ ಕಾಯ್ದೆ 1934 ರ ಅಡಿಯಲ್ಲಿ ಮುದ್ರಿಸಿ ನಿಯಂತ್ರಿಸುತ್ತದೆ ಸೊ ಕಾಯಿನ್ಸ್ ಆರ್ ಮಿಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ವೇರ್ ಆಸ್ ಕರೆನ್ಸೀಸ್ ಬಿಗಿನಿಂಗ್ ಫ್ರಮ್ 2 ರುಪೀಸ್ ಟು 10,000 ಡಿನಾಮಿನೇಷನ್ ದೇ ಆರ್ ಪ್ರಿಂಟೆಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಇನ್ನು ನಾಣ್ಯಗಳ ಕಾಯ್ದೆಯ ಪ್ರಕಾರ ಇನ್ನೊಂದು ಮತ್ತೊಂದು ನೆನಪಿಟ್ಕೊಳ್ಳಿ ನಾಣ್ಯದ ಲೋಹೀಯ ಮಹತ್ವ ಅಂದರೆ ದ ಮೆಟಾಲಿಕ್ ವ್ಯಾಲ್ಯೂ ಆಫ್ ಎ ಕಾಯಿನ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ದ್ಯಾಟ್ ಆಫ್ ಇಟ್ಸ್ ಫೇಸ್ ವ್ಯಾಲ್ಯೂ ನಾಣ್ಯದಲ್ಲಿ ಬಳಸುವ ಏನು ಒಂದು ಲೋಹ ಅಂತಿರ್ತದೆ ಆ ಲೋಹದ ಮೌಲ್ಯ ನೀವು ಹೊರಗಡೆ ಈಗೇನೋ ಹಿತ್ತಾಳೆ ಇರಲಿ ತಾಮ್ರ ಇರಲಿ ಮತ್ತೊಂದು ಇರಲಿ ಅದನ್ನು ಕೆ ಜಿಗಟ್ಟಲೆ ಮಾರಿದಾಗ ಅದಕ್ಕೊಂದು ಏನು ಬೆಲೆ ಇರ್ತದಲ್ಲ ಆ ಬೆಲೆ ಅದು ಹೇಗಿರಬೇಕು ಅಂತಂದರೆ ಇದರ ಒಟ್ಟು ಫೇಸ್ ವ್ಯಾಲ್ಯೂಗಿಂತಲೂ ಕಡಿಮೆ ಇರಬೇಕು ಅಂತ ರೈಟ್ ಇಲ್ಲದೆ ಹೋದರೆ ಜನ ಅದನ್ನು ಕರಿಗಿಸಿ ಮಾರೋ ಅಂಥ ಸಂದರ್ಭಗಳಿರ್ತವೆ ಅಂತ ರೈಟ್ ಮಿತ್ರರೇ ಇದಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು ಮತ್ತು ನಿಮ್ಮನ್ನು ನಾನು ಕಾಣ್ತೀನಿ ನಾಳೆ ಇದೇ ಹೊತ್ತಿಗೆ ಮತ್ತೊಂದಿಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಂಡು ಸೊ ತಮಗೆ ಈ ಒಂದು ಕಾರ್ಯಕ್ರಮ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೀಗ ನಿಮ್ಮ ವಿದಾಯವನ್ನು ತೆಗೆದುಕೊಳ್ತಾ ಇದ್ದೀನಿ ಥ್ಯಾಂಕ್ ಯು